ಓಂ ಶ್ರೀ ಗುರುಬಸವಲಿಂಗಾಯ ನಮಃ. ಎಲ್ಲರಿಗೂ ಶರಣು ಶರಣಾರ್ಥಿ. ಇಂದಿನ ಆರೋಗ್ಯ ಆಧ್ಯಾತ್ಮ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಜಿ ಮನೋರಮ. ನಮ್ಮ ಭಾರತೀಯ ಸಂಸ್ಕಾರಗಳಲ್ಲೊಂದಾದ ಮುದ್ರಾ ವಿಜ್ಞಾನದ ಬಗ್ಗೆ ತಿಳಿಸ್ಕೊಡೋಕ್ಕೆ ಇವತ್ತು ನಿಮ್ಮೊಂದಿಗಿದ್ದೇನೆ. ನಾನು ಲೇಖಕಿಯೂ ಹೌದು, ವಾಂಗ್ಮಿಯೂ ಹೌದು, ಶಿಕ್ಷಣ ತಜ್ಞೆಯೂ ಹೌದು. ಹಲವಾರು ಪುಸ್ತಕಗಳನ್ನು ರಚಿಸಿದ್ದೀನಿ, ನೂರಾರು ಲೇಖನಗಳನ್ನು ಪತ್ರಿಕೆಗಳಿಗೆ ಬರೆದಿದ್ದೀನಿ, ಸಾವಿರಾರು ಶೈಕ್ಷಣಿಕ ಆಧ್ಯಾತ್ಮಿಕ ಉಪನ್ಯಾಸಗಳನ್ನು ಕೂಡ ಕೊಟ್ಟಿದ್ದೀನಿ. ನನಗೆ ಪ್ರವಾಸದಲ್ಲಿ ತೊಡಗೋದ್ರಲ್ಲಿ ಅತ್ಯಾಸಕ್ತಿ ಇದ್ದು ಹಲವಾರು ವಿದೇಶ ಪ್ರವಾಸಗಳನ್ನು ಕೂಡ ಕೈಗೊಂಡಿದ್ದೇನೆ. ಕೈಲಾಸ ಮಾನಸ ಸರೋವರ ಪ್ರವಾಸ ಕಥನದ ಜೊತೆ ಜೊತೆಗೆ ಕನ್ನಡ ಭಾಷೆಯಲ್ಲಿ ವಿಡಿಯೋ ಸಿ ಡಿ ಕೂಡ ಹೊರತಂದಿದ್ದೀವಿ. ವಿದ್ಯಾರ್ಥಿಗಳಿಗಾಗಿ ಸರಳ ಅಧ್ಯಯನ ತಂತ್ರಗಳು ಎಂಬ ಪುಸ್ತಕವನ್ನು ಕನ್ನಡ ಹಾಗೂ ಆಂಗ್ಲ ಭಾಷೆಯಲ್ಲಿ ಹೊರತಂದಿದ್ದೀನಿ. ಹಲವಾರು ಆಧ್ಯಾತ್ಮಿಕ ಸಂಚಿಕೆಗಳನ್ನು ಕೂಡ ಹೊರತಂದಿದ್ದೀನಿ. ನನಗೆ ಹಲವಾರು ಸನ್ಮಾನಗಳು ಬಂದಿದೆ, ಪ್ರಶಸ್ತಿಗಳು ಬಂದಿದೆ. ಅದರಲ್ಲಿ ಕೆಲವು ಅಖಿಲ ಭಾರತ ಪಿರಮಿಡ್ ಆಧ್ಯಾತ್ಮಿಕ ಸಂಸ್ಥೆಯಿಂದ ಧ್ಯಾನ ವಿದ್ವನ್ಮಣಿ ಮತ್ತು ಪಿರಮಿಡ್ ಮಾಸ್ಟರ್ ಆಫ್ ದಿ ಇಯರ್ ಪ್ರಶಸ್ತಿ ಬಂದಿದೆ. ಶಿವಮೊಗ್ಗ ಶಿಕ್ಷಣ ಇಲಾಖೆಯಿಂದ SSLC ಫಲಿತಾಂಶವನ್ನು ಉತ್ತಮಗೊಳಿಸಲು ಶ್ರಮಿಸಿದ ಸಂಪನ್ಮೂಲ ವ್ಯಕ್ತಿ ಎಂದು ಕೂಡ ಸನ್ಮಾನಿಸಲಾಗಿದೆ. ಕಲಿಕೆಗೆ ಕೊನೆಯೇ ಇಲ್ಲ ಅನ್ನುವಂತೆ ನಾನು ಬ್ಯಾಂಕ್ನಲ್ಲಿರುವಾಗಲೇ ಔಷಧೇತರ ಚಿಕಿತ್ಸಾ ಪದ್ಧತಿಗಳಾದ ಬೆರಳೊತ್ತು ಚಿಕಿತ್ಸೆ, ಅಯಸ್ಕಾಂತ ಚಿಕಿತ್ಸೆ, ಪ್ರಕೃತಿ ಚಿಕಿತ್ಸೆ, ಕಾಸ್ಮಿಕ್ ಹೀಲಿಂಗ್, ಹಿಪ್ನೋಸಿಸ್, ವರ್ಣ ಚಿಕಿತ್ಸೆಗಳನ್ನು ಕಲ್ತ್ಕೊಂಡೆ. ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ ಸಿಲ್ವಾ 2000 ಅಮೆರಿಕಾದು, ಈ ಸಂಸ್ಥೆಯಿಂದ ಎಸೆನ್ಷಿಯಲ್ ಮೈಂಡ್ ಪವರ್ನಲ್ಲಿ ಪದವಿ ಕೂಡ ಪಡ್ಕೊಂಡಿದ್ದೀನಿ. ಯಾಕೆಂದರೆ ನಂಗೆ ಭಾಳ ಆಧ್ಯಾತ್ಮದಲ್ಲಿ ಆರೋಗ್ಯದಲ್ಲಿ ಆಸಕ್ತಿ. 2004 ತೀವ್ರ ಅನಾರೋಗ್ಯದಲ್ಲಿ ನರಳುವಂತಾಗಿ ಅಲೋಪತಿಯಲ್ಲಿ ಪರಿಹಾರ ಇಲ್ಲ ಅಂತಂದಾಗ ಮುದ್ರಾ ವಿಜ್ಞಾನದ ಬಗ್ಗೆ ಸುದೀರ್ಘ ಅಧ್ಯಯನ ನಡೆಸಿ ಅಳವಡಿಸ್ಕೊಂಡು ಆರೋಗ್ಯವನ್ನು ಪಡೆದಿದ್ದೀನಿ ಅಂತ ಹೇಳೋಕ್ಕೆ ಭಾಳ ಹೆಮ್ಮೆ ಅನಿಸುತ್ತೆ. ಈ ವಿಚಾರವನ್ನು ನನ್ನ ಸ್ನೇಹಿತರಾದ ಗೀತಾ ನಾಗಭೂಷಣ್ ಶಿವಮೊಗ್ಗದವರು ತಿಳಿಸಿದ್ರು, ಮುದ್ರೆ ಟ್ರೈ ಮಾಡಿ ಅಂತ. ಹಾಗಾಗಿ ಮಾಡ್ತಾಯಿದ್ದೀನಿ. ಈ ದಿನ ಮುದ್ರಾ ವಿಜ್ಞಾನದ ಬಗ್ಗೆ ತಿಳ್ಕೊಳ್ಳೋಣ, ಮಹತ್ವಗಳನ್ನು ತಿಳ್ಕೊಳ್ಳೋಣ. ಮುದ್ರೆಗಳೆಂದ್ರೇನು, ಮುದ್ರೆಗಳು ಹೇಗೆ ಕೆಲಸ ಮಾಡುತ್ತೆ, ಸಾಮಾನ್ಯ ಮನುಷ್ಯ ದಿನನಿತ್ಯದಲ್ಲಿ ಯಾವ್ಯಾವ ಮುದ್ರೆಗಳನ್ನು ಅಳವಡಿಸ್ಕೊಳ್ಬಹುದು, ಮುದ್ರಾ ವಿಜ್ಞಾನದ ಸಿದ್ಧಾಂತಗಳೇನು ಅನ್ನೋದನ್ನು ವಿವರವಾಗಿ ತಿಳಿಯೋಣ. 2004 ನನಗೆ ರಕ್ತದೊತ್ತಡ ಮತ್ತು ಸಕ್ಕರೆ ಕಾಯಿಲೆ ಏಕಾಏಕಿ ಪ್ರಾರಂಭ ಆಯಿತು. ನಂತರ ಹೃದಯದ ತೊಂದರೆ ಕೂಡ ಕಾಣಿಸ್ತು. ಎಕೋಕಾರ್ಡಿಯೋಗ್ರಾಮ್ನಿಂದ ಹೃದಯ ಸಂಪೂರ್ಣವಾಗಿ ಎನ್ಲಾರ್ಜ್ ಆಗಿದೆ ಅಂತಾನೋ, ಲೆಫ್ಟ್ ವೆಂಟ್ರಿಕಲ್ ಡಿಸ್ಫಂಕ್ಷನ್ ಆಗಿದೆ ಅಂತ, ಬೀಟ್ಸು ಮಿಸ್ ಆಗ್ತಾ ಇದ್ದಿದ್ದರಿಂದ ಹಾರ್ಟ್ ಬೀಟ್ ರಿದಮ್ ಅಬ್ನಾರ್ಮಲ್ ಅಂತ ಕೂಡ ಡಯಾಗ್ನೈಸ್ ಆಯಿತು. ಹಲವಾರು ಪರೀಕ್ಷೆಗಳನ್ನು ಇನ್ವೆಸ್ಟಿಗೇಷನ್ಸನ್ನು ಮಾಡಿ ಔಷಧಗಳನ್ನು ಬೆಂಗಳೂರು ಜಯದೇವ ಆಸ್ಪತ್ರೆಯಲ್ಲಿ ನೀಡಿದ್ರಾದರೂ ಕೂಡ ಆ ತೊಂದರೆಗಳಿಂದ ಹೊರಬರೋದು ಬಹಳ ಕಷ್ಟ ಅಂತ ತಿಳಿಸ್ಬಿಟ್ರು. ನನ್ನ ಪರಿಸ್ಥಿತಿಯನ್ನು ತಿಳಿದ ನನ್ನ ಸ್ನೇಹಿತರಾಗಿದ್ದ ಶಿವಮೊಗ್ಗದ ಗೀತಾ ನಾಗಭೂಷಣ್ ಅವರು ನನಗೆ ಮುದ್ರೆಗಳ ಬಗ್ಗೆ ಮಾಹಿತಿ ಕೊಟ್ಟು ನನ್ನ ಸಮಸ್ಯೆಗೆ ಯಾವ ಮುದ್ರೆ ಅನ್ನೋದನ್ನು ತಿಳಿಸ್ತಾ ಅವರಿಗೆ ಪರಿಚಯವಿದ್ದ ಒಬ್ಬರಿಗೆ ಮುದ್ರೆಯ ಅಭ್ಯಾಸದಿಂದ ತೆರೆದ ಹೃದಯದ ಚಿಕಿತ್ಸೆ ಓಪನ್ ಹಾರ್ಟ್ ಸರ್ಜರಿ ಕೂಡ ತಪ್ಪಿತು ಅಂತನೋ, ನಾನು ಆ ಖಂಡಿತ ಈ ಪ್ರಯತ್ನವನ್ನು ಪಡಲೇಬೇಕು ಅಂತ ಕೂಡ ತಿಳಿಸಿದ್ರು. ಅಲ್ಲಿಂದ ಪ್ರಾರಂಭ ಆಯಿತು ಮುದ್ರಾ ವಿಜ್ಞಾನದ ಬಗ್ಗೆ ಹೆಚ್ಚು ತಿಳಿಯೋಕ್ಕೆ, ಅಳವಡಿಸ್ಕೊಳ್ಳೋಕ್ಕೆ. ಸೊ ನೆಸೆಸಿಟಿ ಈಸ್ ದಿ ಮದರ್ ಆಫ್ ಇನ್ವೆನ್ಷನ್ ಅನ್ನೋದಕ್ಕೆ ನಾನೇ ಜೀವಂತ ಸಾಕ್ಷಿಯಾದೆ. ಸಂಸ್ಕೃತ ಭಾಷೆಯಲ್ಲಿ ಮುದ್ರಾ ಪದಕ್ಕೆ ವಿಶೇಷ ಅರ್ಥಗಳಿವೆ. ಅಂಕಿತ, ಭದ್ರಪಡಿಸು, ಭದ್ರವಾಗಿರಿಸಲು ಹಾಕುವಂತಹ ಚಿಹ್ನೆ, ಹಾಗೂ ರಹಸ್ಯಮಯ ಲಿಂಗ ಸಂಜ್ಞೆಗಳು ಅಂತ ಕೂಡ ಹೇಳ್ತಾರೆ. ಭಾರತದಲ್ಲಿ ಹಿಂದೂ ಧರ್ಮ ಮಾತ್ರನೇ ಅಲ್ಲದೆ ಇತರ ಧರ್ಮಗಳಾಗಿರುವಂತಹ ಬೌದ್ಧ, ಜೈನ ಹಾಗೂ ಇಸ್ಲಾಂ ಸಂಪ್ರದಾಯಗಳಲ್ಲೂ ಕೂಡ ಪೂಜಾ ಪದ್ಧತಿಗಳಲ್ಲೂ ಹಾಗೂ ಧಾರ್ಮಿಕ ಕ್ರಿಯೆಗಳಲ್ಲೂ ಮುದ್ರೆಗಳನ್ನು ಬಳಸುವಂತಹ ವಾಡಿಕೆ ಇದೆ. ಜಪಾನ್, ಪರ್ಷಿಯಾ ಹಾಗೂ ಇಸ್ರೇಲ್ನಲ್ಲೂ ಕೂಡ ಭದ್ರಪಡಿಸುವ ಚಿಹ್ನೆ ಎಂಬರ್ಥದಲ್ಲಿ ಮುದ್ರಾ ಪದದ ಬಳಕೆ ಇದ್ದು, ರಷ್ಯಾ ದೇಶದಲ್ಲಿ ಬ್ಯಾಲೆ ನೃತ್ಯದಲ್ಲಿ ಭಾರತೀಯ ಮುದ್ರೆಗಳನ್ನು ಹೋಲುವಂಥ ಅನೇಕ ಮುದ್ರೆಗಳು ಕೂಡ ಇವೆ. ನಮ್ಮ ಪ್ರಾಚೀನ ಋಷಿಮುನಿಗಳು, ಮಹರ್ಷಿಗಳು, ಆಧ್ಯಾತ್ಮಿಕ ವಿಜ್ಞಾನಿಗಳು ತಮ್ಮದೇ ಆದ ರೀತಿಯಲ್ಲಿ ನಡೆಸಿದ ಆಧ್ಯಾತ್ಮಿಕ ಸಂಶೋಧನೆ ಪ್ರಕಾರ ಕೈಬೆರಳುಗಳನ್ನು ವಿಶಿಷ್ಟ ವಿಧಾನದಲ್ಲಿ ಸ್ಪರ್ಶಿಸಿ ವಿಶಿಷ್ಟ ವಿನ್ಯಾಸದಲ್ಲಿ ಮಡಚಿ ಸಂಯೋಜಿಸುವಂತಹ ಕ್ರಿಯೆಯನ್ನೇ ಮುದ್ರೆಗಳೆಂದು ಉಲ್ಲೇಖಿಸಿದ್ದಾರೆ. ನಮ್ಮ 5 ಕೈಬೆರಳುಗಳು
ಪಂಚಭೌತಿಕ ತತ್ವಗಳಾಗಿರುವಂತಹ ಜಲ, ಪೃಥ್ವಿ, ಆಕಾಶ, ವಾಯು ಮತ್ತು ಅಗ್ನಿಯನ್ನು ಪ್ರತಿನಿಧಿಸುತ್ತೆ ಅನ್ನೋದನ್ನು ತಿಳಿಸಿದ್ದಾರೆ. ಕೈಬೆರಳುಗಳಿಂದ ಹೊರಹೊಮ್ಮುವಂತಹ ಬೇರೆ ಬೇರೆ ವಿಧವಾದ ವಿದ್ಯುತ್ ಅಯಸ್ಕಾಂತೀಯ ತರಂಗಗಳನ್ನು, ಹೊರಹೋಗ್ತಿರುವಂತಹ ಶಕ್ತಿ ಚೈತನ್ಯಗಳನ್ನು ಹಲವಾರು ಮುದ್ರೆಗಳ ಮೂಲಕ ತಡೆಹಿಡಿದು ದೇಹಕ್ಕೆ ಹಿಂದಿರುಗಿಸಬಹುದು ಅನ್ನೋದನ್ನು ತಿಳಿಸಿದ್ದಾರೆ. ಉದಾಹರಣೆಗೆ ಅಂಜಲಿ ಮುದ್ರೆ ಅಥವಾ ನಮಸ್ಕಾರ ಮುದ್ರೆ, ಅದನ್ನು ನೀವು ಚಿತ್ರ ನೋಡಿ ನಿಮಗೆ ಅರ್ಥ ಆಗುತ್ತೆ. ಎರಡೂ ಕೈಗಳನ್ನು ಜೋಡಿಸಿಟ್ಕೊಂಡಿದ್ದಾಗ ಪ್ರಕೃತಿಯಿಂದ ಹೇಗೆ ಬೆರಳುಗಳ ಮೂಲಕ ಎನರ್ಜಿ ಅನ್ನೋದು ಹರಿಯುತ್ತೆ, ಹೇಗೆ ಸಕಾರಾತ್ಮಕವಾಗಿ ನಮ್ಮ ಚೈತನ್ಯ ಶರೀರಗಳು ಕೂಡ ಶಕ್ತಿಯುತ ಆಗುತ್ತೆ ಅನ್ನೋದನ್ನು ಚಿತ್ರದಿಂದ ನೀವು ನೋಡ್ತಾ ಇದ್ದೀರಾ. ಯೋಗಶಾಸ್ತ್ರದಲ್ಲಿ ಮುದ್ರೆಗಳಿಗೆ ವಿಶೇಷ ಪಾತ್ರವಿದ್ದು ಮುದ್ರೆಗಳನ್ನು ಯೋಗಾಂಗಗಳೆಂದು, ಸ್ವತಂತ್ರ ಭಾಗಗಳೆಂದು ಪರಿಗಣಿಸಿದೆ. ಅಷ್ಟಾಂಗ ಯೋಗದ ಯಮ, ನಿಯಮ ಎರಡು ಹಂತಗಳನ್ನು ಹೊರತುಪಡಿಸಿದರೆ ಮಿಕ್ಕ ಆರೂ ಹಂತಗಳಾದಂಥ ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧ್ಯಾನ, ಧಾರಣ ಮತ್ತು ಸಮಾಧಿ ಕ್ರಿಯೆಗಳಲ್ಲಿ ಈ ಮುದ್ರಾ ಪ್ರಯೋಗ ಅತ್ಯಂತ ಅವಶ್ಯವಾಗಿದೆ. ಶಿವಸಂಹಿತೆ ಮತ್ತು ಘೇರಂಡ ಸಂಹಿತೆ ಗ್ರಂಥಗಳ ಆಧಾರದ ಮೇಲೆ ಹಾಗೂ ಯಂತ್ರ, ಮಂತ್ರ ಮತ್ತು ತಂತ್ರಗಳ ಭಾಗಗಳ ಜ್ಞಾನಸಾಗರಕ್ಕಿಳಿದು ಅಧ್ಯಯನ ಮಾಡಿರುವ ಮಾಹಿತಿಯಂತೆ ಸುಮಾರು ಒಟ್ಟು 729 ಸಾಂಪ್ರದಾಯಿಕ ಮುದ್ರೆಗಳಿದೆ ಅಂತನೂ, ಉಪಯೋಗಕ್ಕನುಸಾರವಾಗಿ ಆ ಮುದ್ರೆಗಳನ್ನು ಹಠಯೋಗ ಮುದ್ರೆಗಳು, ನರ್ತನ ಮುದ್ರೆಗಳು, ಪ್ರಾಣಾಯಾಮ ಮುದ್ರೆಗಳು, ಆಧ್ಯಾತ್ಮಿಕ ಮುದ್ರೆಗಳು, ಚೈತನ್ಯದಾಯಿ ಮುದ್ರೆಗಳು, ಧ್ಯಾನ ಮುದ್ರೆಗಳು, ಪೂಜಾ ಮುದ್ರೆಗಳು, ಗಾಯತ್ರಿ ಮುದ್ರೆಗಳು, ಆಗಮಶಾಸ್ತ್ರ ಮುದ್ರೆಗಳು, ನವಗ್ರಹ ಮುದ್ರೆಗಳು, ಷಟ್ಚಕ್ರ ಮುದ್ರೆಗಳು ಹಾಗೂ ಚಿಕಿತ್ಸಾ ಮುದ್ರೆಗಳು ಅಂತ ವಿಂಗಡಿಸಬಹುದಾಗಿದೆ. ಮುದ್ರಾ ವಿಜ್ಞಾನದ ನಿಯಮಗಳಂತೆ ನಮ್ಮ ಆರೋಗ್ಯದ ರಹಸ್ಯಗಳು ನಮ್ಮ ಕೈ ಬೆರಳುಗಳಲ್ಲೇ ಇದ್ದು, ಪಂಚಭೂತಗಳ ಸಮತೋಲನವನ್ನು ನೀಡುವಂತಹ ಬೆರಳುಗಳಿಂದ ವ್ಯವಸ್ಥೆಗೊಂಡಿರುವಂತಹ ಹಲವಾರು ಮುದ್ರೆಗಳ ಸತತ ಅಭ್ಯಾಸದಿಂದ ನಮ್ಮಲ್ಲಿನ ದೈಹಿಕ, ಮಾನಸಿಕ ಹಾಗೂ ಬೌದ್ಧಿಕ ಕೊರತೆಗಳನ್ನು ನಿವಾರಿಸಿಕೊಂಡು ಉತ್ತಮ ಆರೋಗ್ಯವನ್ನು ಪಡೆಯಬಹುದಾಗಿದೆ. ಭಗವಂತನ ಅತ್ಯಂತ ಉಚ್ಚತಮ ಶ್ರೇಷ್ಠ ಸೃಷ್ಟಿ ಎಂದರೆ ಮನುಷ್ಯ. ಮನುಷ್ಯನ ಕೈಗಳು ಅವನ ಚಟುವಟಿಕೆಗಳಿಗೆ ಮುಖ್ಯ ಅಂಗ ಮಾತ್ರ ಆಗಿರದೇನೆ ಅವುಗಳಿಂದ ದೇಹದ ವಿದ್ಯುತ್ ಅಯಸ್ಕಾಂತೀಯ ತರಂಗಗಳು ಹೊರಹೊಮ್ಮತಾ ಇರುತ್ತೆ. ಪ್ರತಿಯೊಂದು ಬೆರಳುಗಳಿಂದ ಬೇರೆ ಬೇರೆ ವಿಧವಾದ ವಿದ್ಯುತ್ ಅಯಸ್ಕಾಂತೀಯ ತರಂಗಗಳು ಹೊರಹೊಮ್ಮುತ್ತಿರುತ್ತವೆಂಬುದು ಆಧುನಿಕ ವಿಜ್ಞಾನವೂ ಕೂಡ ಒಪ್ಪಿ ದೃಢೀಕರಿಸಿದೆ. ಪತಂಜಲಿ ಮಹರ್ಷಿಗಳ ಪಾತಂಜಲ ಯೋಗ ಸೂತ್ರಗಳು ಹಾಗೂ ಪಾತಂಜಲ ದರ್ಶನ ಗ್ರಂಥಗಳಿಂದ ತಿಳಿಯುವಂತಹ ಅತಿ ಮುಖ್ಯವಾದ ಆಧ್ಯಾತ್ಮಿಕ ವಿಷಯಗಳೇನೆಂದರೆ, ಮಾನವನ ದೇಹ ಪಂಚಕೋಶಗಳಿಂದ ರಚಿಸಲ್ಪಟ್ಟಿರೋದು. ಭೌತಿಕ ಶರೀರ, ಪ್ರಾಣಮಯ ಶರೀರ, ಭಾವನಾತ್ಮಕ ಶರೀರ, ಮನೋಮಯ ಶರೀರ ಹಾಗೂ ಕಾರಣ ಶರೀರ, ಈ ಐದೂ ಸೂಕ್ಷ್ಮ ಶರೀರಗಳಿಂದ ನಮ್ಮ ದೇಹ ಆವರಿಸಲ್ಪಟ್ಟಿದೆ. ಇದು ಸೂಕ್ಷ್ಮ ದೇಹ, ಸ್ಥೂಲ. ಎರಡನೇ ಅಂಶ, ಮಾನವನ ದೇಹದಲ್ಲಿರುವಂತಹ ಅಂಗಾಂಗಗಳ ಕಾರ್ಯನಿರ್ವಹಣೆಗೆ ಬೇಕಿರುವಂತಹ ಶಕ್ತಿಯು ಸಪ್ತ ಚಕ್ರಗಳ ಮೂಲಕ ಪ್ರಕೃತಿಯಿಂದಲೇ ಲಭ್ಯ ಆಗುತ್ತೆ ಅನ್ನೋದು. ಹಾಗಾಗಿ ಎಷ್ಟೋ ಜನ ನಾವು ಪೇಪರಲ್ಲಿ ನೋಡ್ತಾ ಇರ್ತೀವಿ, ಆಹಾರವನ್ನೇ ತಗೊಳ್ಳದೆ ನೀರನ್ನೇ ಕುಡಿದೆ ಅವರು ಎಷ್ಟೋ ವರ್ಷಗಳಿಂದ ಜೀವಂತವಾಗಿದ್ದಾರೆ ಅಂತ. ಸೊ ಪ್ರಕೃತಿಯಿಂದ ನಮಗೆ ನಮ್ಮ ಷಟ್ಚಕ್ರಗಳ ಮೂಲಕ ಬರುವಂಥ ಎನರ್ಜಿನೇ ನಮ್ಮ ಆರೋಗ್ಯವನ್ನು, ಆಯಸ್ಸನ್ನು ಕಾಪಾಡ್ತಾ ಇರುತ್ತೆ. ಮೂರನೇ ಮುಖ್ಯವಾದ ಆಧ್ಯಾತ್ಮಿಕ ಅಂಶ, ನಮ್ಮ ದೇಹ ಪ್ರಕೃತಿಯ ಒಂದು ಭಾಗವಾಗಿರೋದ್ರಿಂದ ಬ್ರಹ್ಮಾಂಡದಲ್ಲಿ ಏನೇನಿದೆಯೋ ಅವು ನಮ್ಮ ಪಿಂಡಾಂಡದಲ್ಲೂ ಇದೆ. ಮಾನವನ ದೇಹ ಪಂಚಭೂತಗಳಿಂದ ನಿರ್ಮಾಣವಾಗಿದೆ. ಕೈಬೆರಳುಗಳು ಪಂಚಭೂತಗಳನ್ನು ಪ್ರತಿನಿಧಿಸುತ್ತೆ. ನಾಲ್ಕನೇ ಮುಖ್ಯವಾದ ಅಂಶ, ಮಾನವನ ದೇಹದಲ್ಲಿ ಪಂಚ ಮುಖ್ಯ ಪ್ರಾಣಗಳು ಹಾಗೂ ಪಂಚ ಉಪಪ್ರಾಣಗಳು ಕೂಡ ಸಂಚಯಿಸ್ತಾ ಇರುತ್ತವೆ. ನಾವೆಲ್ಲ ಜಾಮೂನ್ ಕಂಡ್ರೆ ಪಂಚಪ್ರಾಣ, ಟೂರಿಂಗ್ ಹೋಗೋದು ಅಂದರೆ ಪಂಚಪ್ರಾಣ, ಈ ಥರ ಪಂಚಪ್ರಾಣ ಪದವನ್ನು ತಿನ್ನೋದಕ್ಕೆ ಅಥವಾ ನೋಡೋದಕ್ಕೆ ಇಂದ್ರಿಯಗಳ ಒಂದು ಆಕರ್ಷಣೆಗೆ ಬಳಸ್ತೇವೆ. ಆದರೆ ಆ ರೀತಿಯಲ್ಲ, ಅದು ಆಸೆ ಅನ್ನೋ ರೀತಿಯಲ್ಲಿ ತಗೊಂಡ್ರು ಕೂಡ ನಮ್ಮ ದೇಹದಲ್ಲಿ ದೇಹದ ಎಲ್ಲ ಕ್ರಿಯೆಗಳು ಕೆಲಸ ಮಾಡೋಕ್ಕೆ ಪಂಚ ಮುಖ್ಯ ಪ್ರಾಣಗಳು ಹಾಗೂ ಪಂಚ ಉಪಪ್ರಾಣಗಳು ಸಂಚಯಿಸ್ತಾ ಇರುತ್ತೆ. ಅದ್ರ ಬಗ್ಗೆ ಮುಂದೆ ನೋಡೋಣ. ಐದನೇ ಮುಖ್ಯವಾದ ಅಂಶ, ಚಂಚಲತೆಗೆ ಕಾರಣ ನಮ್ಮ ಇಂದ್ರಿಯಗಳು
ಮತ್ತು ನಮ್ಮ ಮನಸ್ಸು. ಪಂಚೇಂದ್ರಿಯಗಳನ್ನು ಹೊರತುಪಡಿಸಿ ಆರನೇ ಇಂದ್ರಿಯ, ಎಕ್ಸ್ಟ್ರಾ ಸೆನ್ಸರಿ ಪರ್ಸೆಪ್ಷನ್ ಅನ್ನು ನಮ್ಮ ಮನಸ್ಸು, ಇವುಗಳೇ ನಮ್ಮ ಚಂಚಲತೆ ಕಾರಣ. ಆ ಇಂದ್ರಿಯಗಳನ್ನು ಮತ್ತು ಮನಸ್ಸನ್ನು ನಿಗ್ರಹಿಸಲು ಸಾಧ್ಯ ಯೋಗದಿಂದ. ಭೌತಿಕ ದೇಹವನ್ನು ಸುಸ್ಥಿತಿಯಲ್ಲಿಡಲು ಸಾಧ್ಯ ಯೋಗಾಭ್ಯಾಸದಿಂದ ಮತ್ತು ಆಸನಗಳಿಂದ. ಪ್ರಾಣವನ್ನು ಸುಸ್ಥಿತಿಯಲ್ಲಿ ಕಾಪಾಡಿಕೊಳ್ಳಕ್ಕೆ ಸಾಧ್ಯ ಪ್ರಾಣಾಯಾಮದಿಂದ. ಪಂಚಭೂತಗಳ ಸಮತೋಲನ ಕಾಪಾಡಿಕೊಳ್ಳಕ್ಕೆ ಸಾಧ್ಯ ಮುದ್ರಾ ಪ್ರಾಣಾಯಾಮದಿಂದ. ಮುಕ್ತಿಯನ್ನು ಸಾಧಿಸಲು ಸಾಧ್ಯ ಅಷ್ಟಾಂಗ ಯೋಗ ಮಾರ್ಗದಿಂದ. ಇಷ್ಟು ಬಹಳ ಮುಖ್ಯವಾದಂಥ ಅಂಶಗಳು. ಪತಂಜಲಿ ಮಹರ್ಷಿಗಳ ಪ್ರಕಾರ ಯೋಗ ವಿಘ್ನಗಳು 9, ಪರಿಹಾರಗಳು 7. ಅಂದರೆ ಏನನ್ನೇ ಸಾಧನೆ ಮಾಡ್ತೀನಿ ಅಂತ ಹೋದರೆ ವಿಘ್ನಗಳು 9, ಪರಿಹಾರಗಳು 7 ಅಂತ ಹೇಳಿದ್ದಾರೆ. ಮೊದಲನೇ ವಿಘ್ನ ವ್ಯಾಧಿ, ಅಂದರೆ ಏನೇನು ನಾವು ಕೈಗೊಳ್ಳೋಕ್ಕಾಗದೇ ಇರೋಕ್ಕೆ ನಮ್ಮ ದೇಹದಲ್ಲಿ ಕಾಯಿಲೆ, ಇದನ್ನು ಪರಿಹರಿಸ್ಕೊಳ್ಳೋಕ್ಕೆ ಸಾಧ್ಯ ವೈದ್ಯಕೀಯ ಚಿಕಿತ್ಸೆಯಿಂದ ಪರಿಹರಿಸ್ಕೊಳ್ಬಹುದು. ಎರಡನೆಯದು ಸೋಮಾರಿತನ. ಈ ಸೋಮಾರಿತನ ಅನ್ನೋದು ನಮ್ಮಲ್ಲಿರುತ್ತೆ, ಅದನ್ನು ನಾವು ನಿವಾರಣೆ ಮಾಡ್ಕೊಳ್ಳೋಕ್ಕೆ ಸಾಧ್ಯ ದೃಢ ಸಂಕಲ್ಪದಿಂದ. ಯಾಕೆಂದರೆ ಮನುಷ್ಯ ಯಾವುದನ್ನೇ ಕಲಿತರೂ ಕೂಡ ಮೊದಮೊದಲಿಗೆ ಉತ್ಸಾಹ ಇರುತ್ತೆ, ಆಸಕ್ತಿ ಇರುತ್ತೆ, ಪರೀಕ್ಷೆ ಮಾಡೋಣ ಅನ್ನೋದಿರುತ್ತೆ. ಹಾಗಾಗಿ ಪ್ರಯತ್ನ ಮಾಡೋಕ್ಕೆ ಶುರು ಮಾಡ್ತಾರೆ. ತದನಂತರ ಸ್ವಲ್ಪ 2-3 ದಿನ ಆದ ತಕ್ಷಣ ಸಾಯಂಕಾಲ ಮಾಡ್ತೀನಿ ಯೋಗಾಸನ ಅಂತ ಬೆಳಗ್ಗೆ ಮಾಡಲ್ಲ, ಬೆಳಗ್ಗೆ ಮಾಡ್ತೀನಿ ಸಾಯಂಕಾಲ ಮಾಡಲ್ಲ, ಒಟ್ಟಲ್ಲಿ ಮಾಡಲ್ಲ. ಹಾಗಾಗಿ ಈ ಸೋಮಾರಿತನದಿಂದ ನಾವು ಹೊರಬರಬೇಕಾದ್ರೆ ನಾವೇ ದೃಢ ಸಂಕಲ್ಪದಿಂದ ಹೊರಬಂದು ಈ ಒಂದು ವಿದ್ಯೆಗಳನ್ನು ಅಳವಡಿಸ್ಕೊಳ್ಬೇಕಾಗುತ್ತೆ. ಮೂರನೇದು ಯೋಗ ವಿಘ್ನಗಳಲ್ಲಿ ಸಂಶಯ. ಇದೆಲ್ಲ ನಿಜಾನಾ, ಸರಿನಾ, ಸಾಧ್ಯನಾ, ದಾಖಲೆ ಇದೆ? ಯಾಕಂದರೆ ಇದು ವಿಜ್ಞಾನ ಯುಗ, ಹಾಗಾಗಿ ಅನುಮಾನಗಳು ಜಾಸ್ತಿ, ಪ್ರತಿಯೊಂದಕ್ಕೂ ದಾಖಲೆ ಬೇಕು, ಪ್ರೂಫ್ ಬೇಕು. ಸೊ ಶಾಸ್ತ್ರವಾಕ್ಯಗಳಲ್ಲಿ ಗುರುವಾಕ್ಯಗಳನ್ನು ಶ್ರದ್ಧೆಯಿಂದ ನಾವು ತಿಳ್ಕೊಳ್ಳೋ ಮೂಲಕ ನಮ್ಮಲ್ಲಿರೋ ಸಂಶಯಗಳು ನಿವಾರಣೆ ಆಗೋಕ್ಕೆ ಸಾಧ್ಯ. ನಾಲ್ಕನೇದು ವಿಘ್ನಗಳು ಪ್ರಮಾದ. ಪ್ರಮಾದ ಅಂದರೆ ಯೋಗ ಸಾಧನೆಯಲ್ಲಿ ಎಚ್ಚರ ತಪ್ಪೋದು. ಅಂದ್ರೇನು, ಮಾಡಿದ್ರಾಯಿತು, ಮಟ್ಟಿದ್ರಾಯಿತು, ನೋಡೋಣ, ಇಷ್ಟು ಮಾಡೋ ಬದಲು 4 ಸಲ ಮಾಡೋ ಬದಲು 1 ಸಲ ಮಾಡೋಣ, 2 ಸಲ ಮಾಡೋ ಬದಲು ನಾಳೆ ಒಟ್ಟಿಗೆ 2-3 ಸಲ ಮಾಡೋಣ. ಈ ಥರ ನಾವು ಎಚ್ಚರವಾಗಿ ಯೋಗ ಸಾಧನೆ ಎಂದಾಗ ಕ್ರಮಬದ್ಧವಾಗಿ ಶಿಸ್ತುಬದ್ಧವಾಗಿ ಮಾಡುವ ಬದಲು ಎಚ್ಚರ ತಪ್ಪಿ ಮರೆತೋ ತಪ್ಪೋ ಬಿಟ್ಬಿಡೋ ಅಂಥದ್ದು. ಅದನ್ನು ನಾವು ಸರಿಪಡಿಸ್ಕೊಳ್ಬೇಕಾದ್ರೆ ಯಾವುದನ್ನು ಯಾವ ರೀತಿ ಹೇಗೆ ಮಾಡಬೇಕು ಯಾವಾಗ ಮಾಡಬೇಕು ಅಂತ ತಿಳಿದು ಜಾಗೃತನಾಗಿರುವ ಮೂಲಕ ಈ ಪ್ರಮಾದದಿಂದ ಹೊರಬರಬಹುದು. ಐದನೆಯದು ಆಲಸ್ಯ, ಮೈಗಳ್ಳತನ. ಹಾಗೆ ಈ ಆಲಸ್ಯ ಮೈಗಳ್ತನಕ್ಕೆ ಯಾರೂ ಏನೂ ಮಾಡೋಕ್ಕಾಗಲ್ಲ. ದೈಹಿಕ ಕೆಲಸ ಕಾರ್ಯಗಳ ಮೂಲಕ ನಾವೇ ಆಲಸ್ಯವನ್ನು ಬಿಡಬೇಕು. ಬಿಟ್ಟಾಗ ಮಾತ್ರ ನಾವು ಏನನ್ನಾದರೂ ಸಾಧನೆ ಮಾಡೋಕ್ಕೆ ಸಾಧ್ಯ. ಆರನೇದು ಅವಿರತಿ. ಅವಿರತಿ ಅಂದರೆ ವಿಷಯಾಭಿಲಾಷೆ. ಅಂದ್ರೇನು, ಅದು ಆಸೆ, ಇದಾಸೆ, ಅದು ಬೇಕು, ಇದು ಬೇಕು ತುಂಬ ಇದ್ದಾಗ ಸಾಧನೆಯಲ್ಲಿ ತೊಡಗಲ್ಲ. ಯಾಕೆಂದರೆ ಇದಕ್ಕೆ ಬಂದರೆ ಅದು ಬಿಟ್ಟು ಹೋಗುತ್ತೆ ಅಂತ. ಹಾಗಾಗಿ ವಿವೇಕ ವೈರಾಗ್ಯಗಳ ಮೂಲಕ ನಾವು ಈ ವಿಷಯಾಭಿಲಾಷೆಯನ್ನು, ಅವಿರತಿಯನ್ನು ನಿಯಂತ್ರಿಸಬಹುದು, ಯೋಗ ಸಾಧನೆಯಲ್ಲಿ ತೊಡಗಬಹುದು. ಮುಂದಿನದು ಭ್ರಾಂತಿ. ಭ್ರಾಂತಿ ಅಂದರೆ ನಮಗೆ ಅಸಾಧ್ಯನಾ, ಆಗುತ್ತಾ ಅಂತ ಎಲ್ಲ ಹೇಳ್ತಾರಷ್ಟೇ ಅನ್ನೋ ಥರದಲ್ಲಿ ಯಾವುದನ್ನು ಅಳವಡಿಸ್ಕೊಳ್ಳೋ ಆ ಥರ ಇರುತ್ತೆ. ಹಾಗಾಗಿ ಈ ಮುಂದಿನ ಮೂರು ಯೋಗ ವಿಘ್ನಗಳನ್ನು ಒಂದೇ ರೀತಿಯಲ್ಲಿ ಪರಿಹಾರ ಮಾಡ್ಕೋಬೋದು ಅಂತ ಪತಂಜಲಿ ಮಹರ್ಷಿಗಳು ಹೇಳಿದ್ದಾರೆ. ಅಲಬ್ಧ ಭೂಮಿಕತ್ವ ಅಂತಂದರೆ ಯೋಗಾಭ್ಯಾಸದಲ್ಲಿ ಯೋಗಾನುಭವಗಳನ್ನು ಪಡೀದೇ ಇರೋವಂಥದ್ದು. ಯಾಕೆಂದರೆ ಅನುಭವ ಪಡಿಬೇಕಿದ್ರೆ ನಾನು ಸಾಧನೆಯಲ್ಲಿ ತೊಡಗಬೇಕು, ಸಂಪೂರ್ಣವಾಗಿ ನಾನು ಅದರಲ್ಲೇ ಮುಳುಗಿರಬೇಕು. ಆ ಥರದಲ್ಲಾದಾಗ ಮಾತ್ರ ನನಗೆ ಸಿಗೋದು, ನನಗೆ ಅನುಭವವಾಗಿ ಉಳಿಯೋಕ್ಕೆ ಸಾಧ್ಯ. ಹಾಗಾಗಿ ನನಗೇನು ಅನುಭವ ಆಗಲಿಲ್ಲ ಅಂತ ಬಿಟ್ಬಿಡೋದಲ್ಲ. ಹಾಗಾಗಿ ಅದನ್ನು ಮತ್ತು ಅನವಸ್ಥಿತತ್ವ ಅಂತ. ಅನವಸ್ಥಿತತ್ವ ಅಂದರೆ ಪಡೆದ ಅನುಭವ ಮುಂದಕ್ಕೆ ಸಿಕ್ಕಲ್ಲ, ಒಂದು ಸಲ ಅನುಭವ ಆಗುತ್ತೆ ಆಮೇಲೆ ಬಿಟ್ಬಿಡೋದು, ಅದನ್ನು ಉಳಿಸ್ಕೊಳ್ಳೋಕ್ಕಾಗದೇ ಇರೋವಂಥದ್ದು. ಹಾಗಾಗಿ ಈ ಮೂರು ಅನುಭವಗಳನ್ನು ನಾವು ಇದರಿಂದ ಹೊರಬರಬೇಕಾಗಿದ್ದರೆ ಯೋಗ್ಯ ಗುರುಗಳ ಮಾರ್ಗದರ್ಶನ ನಮಗೆ ಬೇಕಾಗುತ್ತೆ, ಇದರಿಂದ ಹೊರಬರೋಕ್ಕಾಗುತ್ತೆ ಅನ್ನೋದನ್ನು ಪತಂಜಲಿ ಮಹರ್ಷಿಗಳು ತಿಳಿಸಿದ್ದಾರೆ. ಪತಂಜಲಿ ಮಹರ್ಷಿಗಳ ಪ್ರಕಾರ ಯೋಗ ವಿಘ್ನಗಳಲ್ಲಿ ಮೊಟ್ಟ ಮೊದಲನೆಯದು ವ್ಯಾಧಿ. ವ್ಯಾಧಿ ಅಂದರೆ ಅನಾರೋಗ್ಯ, ಕಾಯಿಲೆ, ದೇಹದ ವ್ಯವಸ್ಥೆಗಳಲ್ಲಿ ವ್ಯತ್ಯಾಸ. ಹಾಗಾದರೆ ಭಗವಂತ ಮಾನವನಿಗೆ ದೇಹದೊಳಗೆ ಹುದುಗಿಸಿಟ್ಟಿರುವಂತಹ ವ್ಯವಸ್ಥೆಗಳು ಯಾವ್ಯಾವುದು ಅಂತ ನೋಡೋಣ. ಅಂದರೆ ವಿಜ್ಞಾನ ನಮ್ಮನ್ನು ಸೃಷ್ಟಿ ಮಾಡಿಲ್ಲ, ನಮ್ಮ ದೇಹನ ಸೃಷ್ಟಿ ಮಾಡಿಲ್ಲ. ನಮ್ಮ ದೇಹದಟ್ಟಲ್ಲಿ ನಡೆಯುವಂತಹ 14 ಮುಖ್ಯ ವ್ಯವಸ್ಥೆಗಳನ್ನು ಕೂಡ ವಿಜ್ಞಾನ ನಮಗೆ ಮಾಡಿಲ್ಲ, ಕೊಟ್ಟಿಲ್ಲ. ಭಗವಂತ ಇದನ್ನು ಸೃಷ್ಟಿಯಲ್ಲೇ ನಮಗೆ ಹುದುಗಿಸಿಟ್ಟು ಕೊಟ್ಟಿದ್ದಾನೆ.
ಸ್ಥೂಲ ಸೂಕ್ಷ್ಮ ಅನ್ನೋದನ್ನು ನಂಬೋವರೆಗೂ ನಮಗೆ ಆಧ್ಯಾತ್ಮ ಅರ್ಥ ಆಗಲ್ಲ. ಒಂದು ಸ್ಪರ್ಮು, ಒಂದು ಎಗ್ಗು, ಈ ಎರಡರ ಫ್ಯೂಷನ್ನಿಂದ ಆಗುವಂತಹ ಒಂದು ಭ್ರೂಣ ಏನಿದೆಯೋ ಅದರೊಳಗಡೆ ಹೆಣ್ಣು ಗಂಡು ಇದೆ, ಲಿಂಗ ಯಾವುದು ಅನ್ನೋದಿದೆ, ಬಣ್ಣ ಇದೆ, ಹವ್ಯಾಸಗಳಿದೆ, ಹಿಂದೆ ನಾವು ಮಾಡಿರೋವಂತಹ ಒಳ್ಳೆ ಕೆಲಸ ಒಳ್ಳೆ ನಡವಳಿಕೆ ಇದೆ, ಈಗ ನಾವು ಕಲಿಬೇಕಾದಂಥ ಹುಟ್ಟಿನ ಉದ್ದೇಶ ಇದೆ, ಆಮೇಲೆ ಅಂಗಾಂಗಗಳಿದೆ. ಒಂದೇ ಸೆಲ್ಲಾದರೂ ಕೂಡ ದೇಹದಲ್ಲಿ ಎಷ್ಟು ಈ 14 ವ್ಯವಸ್ಥೆಗಳಿಗೆ ಬೇಕಿರುವಂಥ ಅಂಗಾಂಗಗಳನ್ನು ಸೃಷ್ಟಿ ಮಾಡಿದೆ, ಅದಕ್ಕೆ ಬೇರೆ ಬಣ್ಣ ಇದೆ, ಅದರ ಕೆಲಸನೇ ಬೇರೆ, ಅದರ ರೂಪ ಬೇರೆ, ಆಕಾರ ಬೇರೆ, ಎಷ್ಟು ರೀತಿಯಲ್ಲಿ ಸೃಷ್ಟಿ ಮಾಡಿದೆ. ಈ ವ್ಯವಸ್ಥೆಯನ್ನು ನೋಡಿಯಾದರೂ ನಮಗೆ ಆಧ್ಯಾತ್ಮ ಅನ್ನೋದಿದೆ, ಭಗವಂತನೊಬ್ಬ ಇದೆ, ಭಗವಂತ ಅಂತ ಅವನನ್ನು ನೋಡೋಕ್ಕಾಗದೇ ಇದ್ರೂ ಕೂಡ ಒಂದು ಅತ್ಯುತ್ತಮವಾದ ಶ್ರೇಷ್ಠವಾದ ಸೃಷ್ಟಿಯ ಶಕ್ತಿ ಇದೆ ಅನ್ನೋದನ್ನಾದರೂ ನಾವು ಅರ್ಥ ಮಾಡ್ಕೊಳ್ಬೇಕಾಗುತ್ತೆ. ಈ 14 ಮುಖ್ಯ ವ್ಯವಸ್ಥೆಗಳು ಯಾವುದು ಅನ್ನೋದನ್ನು ನೋಡೋಣ. ಕಾರ್ಡಿಯೋ ವ್ಯಾಸ್ಕ್ಯುಲರ್ ಆ್ಯಂಡ್ ಸರ್ಕ್ಯುಲೇಟರಿ ಸಿಸ್ಟಮ್ ಅಂತ ಅಂದ್ರೇನು, ನಮ್ಮ ಹೃದಯದ ಮೂಲಕ ದೇಹದಾದ್ಯಂತ ರಕ್ತ ಪರಿಚಲನೆ ಆಗಬೇಕು. ಇಲ್ಲಿ ಊಹಿಸೋಕ್ಕೂ ಅಸಾಧ್ಯವಾಗಿರುವಂಥ ವಿಷಯ ಏನು ಅಂದರೆ, ರಕ್ತನಾಳಗಳ ಒಟ್ಟು ಉದ್ದ 60,000 ಮೈಲಂತೆ, ಅಂದರೆ 96,560 ಕಿಲೋಮೀಟರ್ ಅಂತೆ. ಅದನ್ನು ಕಂಡುಹುಡುಕಿರೋದು ವಿಜ್ಞಾನ, ಆದರೆ ಅದನ್ನು ಸೃಷ್ಟಿ ಮಾಡಿರೋದು ಆಧ್ಯಾತ್ಮ, ಭಗವಂತ ಅಥವಾ ಸೃಷ್ಟಿಶಕ್ತಿ. ನಮ್ಮ ದೇಹದಲ್ಲಿ 5.6 ಲೀಟರ್ ರಕ್ತ ಇರುತ್ತೆ ಅಂತ ವಿಜ್ಞಾನ ಹೇಳುತ್ತೆ. ನಿರಂತರವಾಗಿ ಪಂಪು ಮಾಡ್ತಾನೇ ಇರಬೇಕಾದಂಥ ಶಕ್ತಿ ಎಲ್ಲಿಂದ ಬಂದಿದೆ, ಇದಕ್ಕೆ ಚಾಲನೆ ಕೊಟ್ಟವರು ಯಾರು? ಈ ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ಭಗವಂತ ಅಥವಾ ಸೃಷ್ಟಿ ಅಂತ ತಗೊಳ್ಬೋದು. ಎರಡನೇ ಒಂದು ವ್ಯವಸ್ಥೆ ಸೃಷ್ಟಿಯಿಂದ ಆಗಿರುವಂಥದ್ದು ಡೈಜೆಸ್ಟಿವ್ ಸಿಸ್ಟಮ್, ಅಂದರೆ ಜೀರ್ಣಕ್ರಿಯೆಯ ವ್ಯವಸ್ಥೆ. ಮೂರನೇದು ಎಕ್ಸ್ಕ್ರೀಟರಿ ಸಿಸ್ಟಮ್, ಅಂದರೆ ನಾವೇನು ಆಹಾರವನ್ನು ತಿಂದು ಅದು ಜೀರ್ಣವಾದ ನಂತರ ಅದು ವಿಸರ್ಜನೆಗೆ ಹೋಗಬೇಕು, ಅದರಲ್ಲಿರೋ ಸತ್ವಗಳನ್ನೆಲ್ಲ ಹೀರ್ಕೊಂಡ ಮೇಲೆ ಮಲಮೂತ್ರಗಳ ಮೂಲಕ ಆಚೆಗೆ ಹೋಗಬೇಕು, ಅದು ದೇಹದಲ್ಲೇ ಇಟ್ಕೊಳ್ಳೋಕ್ಕಾಗಲ್ಲ. ಆ ವ್ಯವಸ್ಥೆಯನ್ನು ಕೂಡ ಸೃಷ್ಟಿ ನಮ್ಗೆ ಕೊಟ್ಟಿದೆ. ನಾಲ್ಕನೇದು ಎಂಡೋಕ್ರೈನ್ ಸಿಸ್ಟಮ್ ಅಂತ, ದುಗ್ಧ ಗ್ರಂಥಿಗಳ ವ್ಯವಸ್ಥೆ, ಚೋದಕ ರಸಸ್ರವಿಕೆ. ನಮ್ಮಲ್ಲಿ ಸ್ಥೂಲ ದೇಹಕ್ಕೆ ಇರುವಂಥದ್ದು 7 ಶಕ್ತಿ ಕೇಂದ್ರಗಳು ಅಥವಾ ಚಕ್ರಗಳು: ಸಹಸ್ರಾರ, ಆಜ್ಞ, ವಿಶುದ್ಧ, ಅನಾಹತ, ಮಣಿಪುರ, ಸ್ವಾಧಿಷ್ಠಾನ, ಮೂಲಾಧಾರ. ಇವೆಲ್ಲ ಕಣ್ಣಿಗೆ ಕಾಣದೇ ಇರೋ ಥರ ಸೂಕ್ಷ್ಮ ರೀತಿಯಲ್ಲಿದೆ. ಈ ಚಕ್ರಗಳ ಕಾರ್ಯಕ್ಷಮತೆಯಿಂದ ನಮ್ಮ ದೇಹಕ್ಕೆ ಬೇಕಾಗಿರೋ ಹಾರ್ಮೋನ್ಸ್ ಅಂತ ಏನು ಹೇಳ್ತೀವೋ, ಚೋದಕಗಳು ಅಂತ ಏನು ಹೇಳ್ತೀವೋ, ಅವನ್ನೆಲ್ಲ ಈ ಚಕ್ರಗಳಿಂದ ಉತ್ಪತ್ತಿಯ ಅಂಗಗಳಿಗೆ ಹೋಗಿ ಅಂಗಗಳ ಮೂಲಕ ನಮಗೆ ಉತ್ಪತ್ತಿ ಆಗುತ್ತೆ. ಅದನ್ನೇ ಎಂಡೋಕ್ರೈನ್ ಸಿಸ್ಟಮ್ ಅಂತ ಹೇಳೋದು. ನೆಕ್ಸ್ಟು ಎಕ್ಸೋಕ್ರೈನ್ ಸಿಸ್ಟಮ್ ಅಂತ, ಅಂದರೆ ನಿರುಪಯುಕ್ತ ಸತ್ತ ಜೀವಕಣಗಳು ವಿಷ ಪದಾರ್ಥಗಳನ್ನು ಹೊರಹಾಕೋದು. ಯಾವುದ್ರ ಮೂಲಕ? ಚರ್ಮದ ಮೂಲಕ, ಕೂದಲು, ಉಗುರು ಹಾಗೂ ಬೆವರು. ಆರನೇದು ಲಿಂಫ್ಯಾಟಿಕ್ ಸಿಸ್ಟಮ್ ಅಂತ, ನಮ್ಮಲ್ಲಿ ಲಿಂಫ್ ಗ್ರಂಥಿಗಳು, ಲಿಂಫ್ ಗ್ಲ್ಯಾಂಡ್ಸ್ ಅಂತ ಇರುತ್ತವೆ. ಅವು ದೇಹದಲ್ಲಿ ಯಾವುದೇ ಒಂದು ಅಂಗಾಂಗಗಳಿಗೇನಾರು ಇನ್ಫೆಕ್ಷನ್ ಆಗೋ ಥರ, ಸೋಂಕು ತಗಲೋ ಥರ ಇದ್ದರೆ ಅಂಗಾಂಗಗಳು ಹಾಳಾಗದಂತೆ ಈ ಲಿಂಫ್ ಗ್ಲ್ಯಾಂಡ್ಸ್ ಕಾಪಾಡಿಕೊಂಡು ಅದನ್ನೆಲ್ಲ ಅವು ಹೀರಿಕೊಂಡು ಲಿಂಫ್ ಗ್ರಂಥಿಗಳ ಮೂಲಕ ದೇಹದಲ್ಲಿರೋವಂಥನ ಒಳಚರಂಡಿಯ ಥರ ಕೆಲಸ ಮಾಡುತ್ತೆ ಈ ಲಿಂಫ್ ಸಿಸ್ಟಮ್. ಹಾಗಾಗಿ ಅತಿ ಮುಖ್ಯವಾದ ಆರೋಗ್ಯಕ್ಕೆ ಬೇಕಿರುವಂಥದ್ದು ಈ ಲಿಂಫ್ ಗ್ಲ್ಯಾಂಡ್ ಸಿಸ್ಟಮ್. ಇಮ್ಯೂನ್ ಸಿಸ್ಟಮ್ ಏಳನೇದು ರೋಗ ನಿರೋಧಕ ವ್ಯವಸ್ಥೆ. ದೇಹದಲ್ಲಿ ಕ್ಯಾನ್ಸರ್ನಿಂದ ಹಿಡಿದು ಎಲ್ಲ ಕ್ರಿಮಿಗಳು ನಮ್ಮಲ್ಲಿದೆ, ಎಲ್ಲ ಸೆಲ್ಸು ನಮ್ಮಲ್ಲಿದೆ. ನಮ್ಮ ದೇಹ ಯಾವಾಗ ನಮ್ಮ ಒಂದು ರೋಗ ನಿರೋಧಕ ಶಕ್ತಿಯನ್ನು ಕಳ್ಕೊಂಬಿಡುತ್ತೋ ಆಗ ಅವೆಲ್ಲ ನಮ್ಮ ಮೇಲೆ ಆಕ್ರಮಣಕ್ಕೆ ಮುಂದಾಗುತ್ತೆ. ಹಾಗಾಗಿ ರೋಗ ನಿರೋಧಕ ವ್ಯವಸ್ಥೆ ಕೂಡ ನಮ್ಮಲ್ಲಿದೆ. ಹಾಗಾಗಿ ಮನೆಯಲ್ಲೇ ಒಬ್ಬರು ಈ ಅಂಟು ಜಾಡಿದವರು ಇದ್ದರೂ ಕೂಡ ನಮಗೆ ಬರಲ್ಲ, ಅವ್ರಿಗೆ ಮಾತ್ರ ಬಂದಿದೆ. ಯಾಕೆಂದರೆ ನನ್ನಲ್ಲಿ ರೋಗ ನಿರೋಧಕ ಶಕ್ತಿ ಇದೆ. ಆ ಶಕ್ತಿನ ತುಂಬಿರೋರು ಯಾರು? ಎಂಟನೇದು ಮಸ್ಕ್ಯುಲಾರ್ ಸಿಸ್ಟಮ್. 640 ಮಾಂಸಖಂಡಗಳ ಮೂಲಕ ಚಲನಾ ವ್ಯವಸ್ಥೆ ಇದೆ. ಬರೀ ಮೂಳೆ ಇದ್ದರೆ ನಾವು ಕೂತ್ಕೊಳ್ಳೋಕ್ಕಾಗಲ್ಲ, ನಿಂತ್ಕೊಳ್ಳೋಕ್ಕಾಗಲ್ಲ. ಮೂಳೆನ ಮುಚ್ಚಿರೋ ಅಂಥ ಮಾಂಸಖಂಡಗಳ ವ್ಯವಸ್ಥೆ ಇದೆ. ಅದರಲ್ಲಿ ಒಂದು ರೂಪ ಇದೆ, ಮೆತ್ತಗಿರಿದೆ, ಸ್ಪರ್ಶದಲ್ಲಿದೆ. ಹಾಗಾಗಿ ನಾವು ಓಡಾಡಬೇಕಾಗಿದ್ದರೆ ಬರೀ ಮೂಳೆಗೂ ಮೂಳೆಗೂ ಸವಿಯೋ ಹಾಗಿಲ್ಲ. ಒಂದು ಅಂಗನ ಇನ್ನೊಂದು ಅಂಗನ, ಒಂದು ಮೂಳೆನ ಇನ್ನೊಂದು ಮೂಳೆಗೆಲ್ಲ ಅಂಟಿಸಿ ಅದನ್ನು ಸಾಫ್ಟಾಗಿಟ್ಟಿರೋವಂಥದ್ದೇ ಈ ಮಾಂಸಖಂಡಗಳ ವ್ಯವಸ್ಥೆ. ಒಂಬತ್ತನೇದು ಸ್ಕೆಲಿಟಲ್ ಸಿಸ್ಟಮ್ ಅಂತ, 206 ಮೂಳೆಗಳ ಮೂಲಕ ದೇಹಕ್ಕೆ ಮತ್ತು ಅಂಗಾಂಗಗಳಿಗೆ ರಕ್ಷಣಾ ವ್ಯವಸ್ಥೆ. ಹೃದಯ ಬಹಳ ಸೂಕ್ಷ್ಮವಾಗಿರುವಂಥ ಒಂದು ಮುಖ್ಯವಾದ ಅಂಗ. ಮಿದುಳು ಅದೇ ರೀತಿ ದೇಹದಲ್ಲಿ ಬಹಳ ಮುಖ್ಯವಾದ ಸೂಕ್ಷ್ಮ ಅಂಗ. ಅದಕ್ಕೆ ಅವು ಪೆಟ್ಟು ಬೀಳ್ದಂಗೆ ತಲೆಯ ಚಿಪ್ಪು ಎಷ್ಟು ಗಟ್ಟಿಯಾಗಿದೆ,
ಬಿದ್ದರೂ ಏಟಾದರೂ ಮೆದುಳಿಗೆ ಏನಾಗಬಾರದು ಅಂತ ಒಂದು ರಕ್ಷಣೆ ಮೂಳೆಗಳು. ಅದೇ ತರಹ ನಮ್ಮ ಹೃದಯಕ್ಕೆ ಈ ಮೂಳೆಗಳ ಕವಚ, ಒಂದು ಲಂಗ್ ಸಿಸ್ಟಮ್ಮು ಇಂಪಾರ್ಟೆಂಟು. ಅದಕ್ಕೆ ಅದನ್ನೆಲ್ಲ ಮುಚ್ಚಿ ಅದಕ್ಕೆ ಹೊರಗಡೆ ಇರೋವಂಥ ಮೂಳೆಯ ವ್ಯವಸ್ಥೆ ಏನಿದೆಯೋ ಅದು ಆ ಅಂಗಾಂಗಗಳನ್ನು ಸದೃಢವಾಗಿ ಆರೋಗ್ಯವಾಗಿ ಅಪಾಯದಿಂದ ದೂರಕ್ಕೆ ಕಾಪಾಡುವಂಥದ್ದು. ಇದೇ ಸ್ಕೆಲಿಟಲ್ ಸಿಸ್ಟಮ್ಮು, ಇದೇ ರಕ್ಷಣಾ ವ್ಯವಸ್ಥೆ. ಹತ್ತನೇದು ನರ್ವಸ್ ಸಿಸ್ಟಮ್. ಇಂದ್ರಿಯಗಳಿಂದ ಮಾಹಿತಿ ಸಂಗ್ರಹಿಸುವ ಮತ್ತು ಇಂದ್ರಿಯಗಳಿಗೆ ಸಂವೇದನೆಯನ್ನು ರವಾನಿಸುವಂತಹ ನರಮಂಡಲ ವ್ಯವಸ್ಥೆ. ಇದು ಅರ್ಥ ಆಗಬೇಕಾದ್ರೆ, ನಾವೇನೋ ಕೂತ್ಕೊಂಡು ಕೆಲಸ ಮಾಡ್ತಿರುವಾಗ ಒಂದು ಸೊಳ್ಳೆ ಕಚ್ಚುತ್ತೆ. ಕಚ್ಚಿದ ತಕ್ಷಣ ಅದು ಸೊಳ್ಳೆನೇ ಕಚ್ಚಿದೆ ಅಂತ ನನಗೆ ಅರ್ಥ ಆಗುತ್ತೆ, ನನ್ನ ಮೆದುಳಿಗೆ ಗೊತ್ತಾಗುತ್ತೆ. ನಾನು ಅಲ್ಲಾಡಿದ್ರೆ ಸೊಳ್ಳೆ ಹಾರೋಗುತ್ತೆ ಅಂತ ಚೂರೂ ಅಲ್ಲಾಡಿಸ್ದೆ ಕೈ ಮಾತ್ರ ಸೂಕ್ಷ್ಮತರವಾಗಿ ಹೋಗಿ ಅದನ್ನು ಪಟ್ ಅಂತ ಕರೆಕ್ಟಾಗಿ ತಲೆನೂ ಅಲ್ಲಾಡಿಸ್ದೆ ನಾವು ಹೊಡಿತೀವಿ. ಹಾಗಾದರೆ ಸೊಳ್ಳೆ ಕೂತಾಗ ನನ್ನ ಮೆದುಳಿಗೆ ಒಂದು ಸಂವೇದನೆ ಹೋಗುತ್ತೆ, ಕೈ ಎತ್ತು ಅಂತ ನನಗೊಂದು ಸಂವೇದನೆ ಹೇಳುತ್ತೆ. ಬ್ಯಾಟ್ ಏನಾರು ಹತ್ತಿರ ಇಟ್ಕೊಂಡಿದ್ರೆ ಬ್ಯಾಟ್ ಇದೆಯಲ್ಲ ಹೊಡಿ ಅಂತ ನನಗೊಂದು ಸಂವೇದನೆ ಕಳಿಸುತ್ತೆ. ಸೊ ಪ್ರತಿ ಒಂದೊಂದು ಸಂವೇದನೆ ಕೂಡ ನನಗೊಂದು ಚಿಂತನೆ, ನನಗೊಂದು ಸೂಚನೆ, ನನಗೊಂದು ಸಲಹೆ. ಅದೆಲ್ಲಿಂದ ಬರ್ತಿದೆ? ಮಿದುಳಿಂದ ಬರ್ತಾ ಇದೆ. ಹಾಗಾಗಿ ನಮ್ಮ ದೇಹದಲ್ಲಿ ಏನೇ ಆದರೂ ಕೂಡ, ಎಲ್ಲಿ ಏನೇ ಆದರೂ, ಒಂದು ಪೆಟ್ಟಾದರೂ ಅಥವಾ ಒಂದು ಸಂತೋಷ ಆದರೂ, ಒಂದು ದುಃಖ ಆದರೂ, ಅದು ಅಂಗಾಂಗಗಳ ಮೂಲಕ, ಭಾವನೆಗಳ ಮೂಲಕ, ನಮ್ಮ ಒಂದು ನಗು ಇರ್ಬೋದು, ಅಳು ಇರ್ಬೋದು, ದುಃಖ ಇರ್ಬೋದು, ಚಪ್ಪಾಳೆ ಇರ್ಬೋದು, ಅಥವಾ ಆಶ್ಚರ್ಯ ಸೂಚನೆ, ಏನೇ ಮಾಡಬೇಕಾದ್ರೂ ಇದಿಷ್ಟು ಕೂಡ ನಾನು ನಮ್ಮ ಸ್ಟಿಮುಲೈ ಆ್ಯಂಡ್ ರೆಸ್ಪಾನ್ಸ್ ಅಂತ SR ಬಾಂಡ್ ಥಿಯರಿ ಅಂತ, ಮಿದುಳಿಂದ ದೇಹಕ್ಕೆ, ದೇಹದಿಂದ ಮಿದುಳಿಗೆ, ಇಂದ್ರಿಯಗಳಿಂದ ಮಿದುಳಿಗೆ, ಮಿದುಳಿಂದ ಇಂದ್ರಿಯಗಳಿಗೆ, ದೇಹಕ್ಕೆ, ಇವಕ್ಕೆ ಸಂವೇದನಾ ಒಂದು ಮೆಸೇಜ್ ಸಿಸ್ಟಮ್ ಈಗೊಂದು ಏನಿದೆಯೋ ಅದನ್ನೇ ನರಮಂಡಲ ಅಂತ ಹೇಳುವಂಥದ್ದು. ಇದು ನರಮಂಡಲದ ವ್ಯವಸ್ಥೆ ಇಡೀ ದೇಹದಲ್ಲಿ ಪ್ರತಿಯೊಂದು ಜಾಗದಲ್ಲೂ ಇದೆ. ಹನ್ನೊಂದನೇದು ರಿಪ್ರೊಡಕ್ಟಿವ್ ಸಿಸ್ಟಮ್ ಅಂತ, ಅಂದರೆ ಏನು, ಸಂತಾನೋತ್ಪತ್ತಿಯ ವ್ಯವಸ್ಥೆ ಅಂತ. ನಮ್ಮ ದೇಹದಲ್ಲಿ ಏನೇನು ಅಂಗಾಂಗಗಳಿದೆಯೋ ರಿಪ್ರೊಡಕ್ಷನ್ಗೆ ಸಂಬಂಧಪಟ್ಟಿದ್ದಂತೆ, ಅವೆಲ್ಲ ಗಂಡಿನಲ್ಲೂ ಇರುತ್ತೆ, ಹೆಣ್ಣಿನಲ್ಲೂ ಇರುತ್ತೆ. ಕೆಲವು ವಿಚಾರಗಳಲ್ಲಿ ಮಾತ್ರ ವ್ಯತ್ಯಾಸ ಇರುತ್ತೆ, ಯಾಕೆಂದರೆ ಅದು ಸ್ಪರ್ಮ್ ಉತ್ಪತ್ತಿಗೆ ಅದು ಕಾರಣವಾಗಿರುತ್ತೆ, ನಮ್ಮಲ್ಲಿ ಎಗ್ ಉತ್ಪತ್ತಿಗಾಗಿರುತ್ತೆ, ಅದಕ್ಕೆ ಹೊಂದುವಂಥ ಅಂಗಾಂಗಗಳು ಕೊಟ್ಟಿರುತ್ತೆ. ಹಾಗೆ ಇವತ್ತಿನ ದಿವಸ ಈ ಒಂದು ವಿಜ್ಞಾನ ಯುಗದಲ್ಲಿ, ಕಂಪ್ಯೂಟರ್ ಯುಗದಲ್ಲಿ, ಈ ಒಂದು ಸಂತಾನೋತ್ಪತ್ತಿಗೆ ಹಲವಾರು ಸಮಸ್ಯೆಗಳು ಬಂದಿದೆ ಇವತ್ತು, ಆಗದೇ ಇರೋವಂಥದ್ದು. ಹಾಗಾಗಿ ಮೊಬೈಲ್ ಜಾಸ್ತಿ ಉಪಯೋಗಿಸ್ಬಾರ್ದು, ಲ್ಯಾಪ್ಟಾಪ್ ಉಪಯೋಗಿಸ್ಬಾರ್ದು ಅಂತ. ಅಂದರೆ ನಮ್ಮಲ್ಲಿ ವಿಜ್ಞಾನ ಮುಂದುವರೆದು ನಾವೇನೊಂದು ಯಂತ್ರಗಳನ್ನು ಬಳಸ್ತಾ ಇದ್ದೀವೋ ಅಥವಾ ಯಾವ ಒಂದು ತಂತ್ರಗಳನ್ನು ಉಪಯೋಗಿಸ್ತಿದ್ದೀವೋ, ಅವು ನಮ್ಮ ಈ ಸಂತಾನೋತ್ಪತ್ತಿಯ ವ್ಯವಸ್ಥೆಗೆ ಅಡ್ಡಿಯಾಗ್ತಾ ಇದೆ, ತೊಂದರೆ ಆಗ್ತಾ ಇದೆ. ಅದರ ಸಹಜವಾಗಿ ಏನೊಂದು ಶಕ್ತಿ ಇದೆಯೋ ಅದಕ್ಕೆ ಧಕ್ಕೆ ಬಂದಿದೆ. ಹಾಗಾಗಿ ಅದಕ್ಕೆ ರಿಪೇರಿ ಮಾಡೋ ಅಂತಕ್ಕಾಗ್ತಾ ಇಲ್ಲ. ಈ ಸಂತಾನೋತ್ಪತ್ತಿಯ ವ್ಯವಸ್ಥೆಗೆ ಏನೇ ಡ್ಯಾಮೇಜ್ ಆಗಿದ್ದರೆ ಅದನ್ನು ನಾವು ಸರಿಪಡಿಸೋಕ್ಕೆ ಕಷ್ಟ ಆಗ್ತಾ ಇದೆ. ಈಗ ರೆಸ್ಪಿರೇಟರಿ ಸಿಸ್ಟಮ್ 12ನೇದು, ಶ್ವಾಸಕೋಶದ ಮೂಲಕ ಉಸಿರಾಟದ ವ್ಯವಸ್ಥೆ. ಪ್ರಾಣ, ಉಸಿರು ಅಂದರೆ ಪ್ರಾಣ, ಪ್ರಾಣ ಅಂದರೆ ಉಸಿರು. ಹಾಗಾಗಿ ನಾನು ಬದುಕಿರಬೇಕು ಅಂದರೆ ನನ್ನಲ್ಲಿ ಒಂದು ಉಸಿರಾಟದ ವ್ಯವಸ್ಥೆ ನಿರಂತರವಾಗಿ ಜನ್ಮ ತಾಳಿದ ಗಳಿಗೆಯಿಂದ ನಡೀತಿರುತ್ತೆ. ಈ ಉಸಿರಿಗೂ ಪ್ರಾಣಕ್ಕೂ ಸಂಬಂಧ ಇದೆ. ಅದಕ್ಕೆ ಒಂದು ಸಣ್ಣ ಉದಾಹರಣೆಯನ್ನು ಕೊಡೋಕ್ಕೆ ಇಷ್ಟಪಡ್ತೀನಿ. ಸಣ್ಣ ಮಗುವಿನ ಜನನ ಆದ ತಕ್ಷಣ ಆ ಮಗು ಅಳಲ್ಲ. ತಕ್ಷಣ ಆ ಮಗುವಿನ ಎರಡು ಕಾಲುಗಳನ್ನು ಹಿಡಿದು ಡಾಕ್ಟರ್ಗಳ ಮೇಲೆ ತಿಡ್ಕೊಂಡು ಅದಕ್ಕೆ ಹಿಪ್ಸ್ ಮೇಲೆ ಅಥವಾ ಬೆನ್ನಿನ ಮೇಲೆ ಪಟ 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 ಅಂತ ಹೊಡಿತಾರೆ. ಹೊಡೆದ ತಕ್ಷಣ ಅಳಕ್ಕೆ ಶುರುವಾಗುತ್ತೆ. ಅದು ಯಾಕೆ ಅಳುತ್ತೆ, ಅಳಕ್ಕೆ ಶುರುವಾಗುತ್ತೆ ಅಂದರೆ ಉಸಿರು ತೊಗೊಳದೇ ಇರೋದ್ರಿಂದ ಅದರಲ್ಲಿ ಪ್ರಾಣ ಇನ್ನೂ ಶುರುವಾಗಿಲ್ಲ. ಹಾಗಾಗಿ ಅದು ಅಳಲ್ಲ. ಅಳಿತು ಅಂದರೆ ಅಂತ ತೊಗೊಂಡ ಮೇಲೆ ಉಸಿರು ಬಿಡಬೇಕಾಗಿರೋದ್ರಿಂದ ಉಸಿರು ಒಳಗಡೆ ತೊಗೊಂಡು ಉಸಿರನ್ನ ಆಚೆ ಬಿಡುವಂಥದ್ದು. ಹಾಗಾಗಿ ಈ ರೆಸ್ಪಿರೇಟರಿ ಸಿಸ್ಟಮ್ ಅನ್ನೋದು ಮನುಷ್ಯ ಜೀವಿ ಅಂತ ಗುರುತಾದಾಗಲಿಂದ ಉಸಿರಾಟಕ್ಕೆ ಚಾಲನೆ ಕೊಟ್ಟಿರುವಂಥದ್ದು. ಗಿಡ ಮರಗಳು ಕೂಡ ಉಸಿರಾಡುತ್ತೆ, ಪ್ರಾಣಿಗಳು ಕೂಡ ಉಸಿರಾಡುತ್ತೆ, ಮನುಷ್ಯರು ಕೂಡ ನಾವು ಉಸಿರಾಡ್ತೀವಿ. ಹಾಗಾಗಿ ಈ ಉಸಿರಿಲ್ಲದೆ ಜೀವ ಅನ್ನೋದಿಲ್ಲ, ಬದುಕಿದೆ ಸತ್ತಿದೆ ಅನ್ನೋದಕ್ಕೆ ನಾವು ಕಂಡು ಹುಡ್ಕೋದೇ ಉಸಿರಾಟದ ಮೂಲಕ. ಹಾಗಾಗಿ ಪ್ರಾಣ ಇರೋವರೆಗೂ, ಉಸಿರಿರೋವರೆಗೂ ನಾವು ಜೀವಂತ, ಇಲ್ಲದೇ ಇದ್ದರೆ ನಾವು ಮರಣ ಅಥವಾ ನಾವೊಂದು ಶವವಾಗಿಬಿಡ್ತೀವಿ. ಇಂತಹ ಒಂದು ಅದ್ಭುತವಾದ ಒಂದು ವ್ಯವಸ್ಥೆ ಸೃಷ್ಟಿಯಿಂದ ನಮಗೆ ಸಿಕ್ಕಿದೆ ಅಂತಂದರೆ ನಾವು ದೇವರಿಲ್ಲ ಅಂತ ಹೆಂಗೆ ಹೇಳೋಣ, ಭಗವಂತ ಇಲ್ಲ ಅಂತ ಹೆಂಗೆ ಹೇಳೋಣ, ಸೃಷ್ಟಿ ಅನ್ನೋದು ಇದೇ ಇಲ್ಲ ಅಂತ ಹೇಳಿ ಹೆಂಗೆ ಹೇಳೋಣ. 13ನೇದು ಬಯೋಕೆಮಿಕಲ್ ಲ್ಯಾಬೊರೇಟ್ರಿ. ಲಿವರ್ ಅನ್ನೋದು, ಯಕೃತ್ ಅನ್ನೋದು ನಮ್ಮ ದೇಹದ ಬಲಭಾಗದಲ್ಲಿರುತ್ತೆ. ನಮ್ಮ ದೇಹಕ್ಕೆ ಹಲವಾರು ಕೆಮಿಕಲ್ಸ್ ಬೇಕಾಗ್ತಾ ಇರುತ್ತೆ. ದೇಹಕ್ಕೆ ಅವಶ್ಯವಿರುವಂತಹ ಜೈವಿಕ ಅಂದರೆ ಬಯೋಕೆಮಿಕಲ್ಸನ್ನು ಯಕೃತ್ ತಯಾರಿಸುತ್ತೆ. ನನಗಿವಾಗ
ಏಟು ತಗಲಿಸ್ಕೊಂಡಿದ್ದೀನಿ, ನೋವಾಗಿದೆ ನನಗೆ, ತಕ್ಷಣ ನೋವು ನಾನು ಕಡಿಮೆ ಆಗಬೇಕು ಅಂತಂದರೆ ನನಗೆ ನೋವಾದ ತಕ್ಷಣ ನರ್ವಸ್ ಸಿಸ್ಟಮಲ್ಲಿ ಹೇಳಿದೆ ನಾನು, ಕಾಲಿನಿಂದ ಹಿಡಿದು ಎಲ್ಲಿ ನೋವಾಯಿತು ಅಲ್ಲಿಂದ ಬ್ರೈನಿಗೊಂದು ಸಂವೇದನೆ ಹೋಗುತ್ತೆ, ಒಂದು ಮೆಸೇಜ್ ಹೋಗುತ್ತೆ ಏನಂತ, ಏಟಾಗಿದೆ. ತಕ್ಷಣ ಮೆದುಳು ದುಗ್ಧ ಗ್ರಂಥಿಗಳಿಗೆ ಹೇಳಿದ್ನಲ್ಲ, ಹಾಗಾಗಿ ನಮ್ಮ ಲಿವರ್ಗೂ ಹೇಳುತ್ತೆ. ತಕ್ಷಣ ಅದು ಎಂಡಾರ್ಫಿನ್ ಅಂತ ಒಂದು ಕೆಮಿಕಲ್ನ ಉತ್ಪತ್ತಿ ಮಾಡಿ ರಕ್ತಕ್ಕೆ ಸುರಿಸುತ್ತೆ. ಆ ರಕ್ತ ಹರ್ಕೊಂಡು ಹೋಗುವಾಗ ಆ ಜಾಗಕ್ಕೆ ಹೋಗಿ ಆ ಎಂಡಾರ್ಫಿನ್ ತಗಲಿದ ತಕ್ಷಣನೇ ಆ ನೋವಾಗಿರೋದನ್ನು ನಿವಾರಣೆ ಮಾಡುತ್ತೆ. ಅದೇ ತರಹ ದೇಹಕ್ಕೆ ಹಲವಾರು ಸಮಸ್ಯೆಗಳು ಬರ್ತಾ ಇರುತ್ತೆ ಅಥವಾ ಅವಶ್ಯಕತೆ ಇರುತ್ತೆ, ಹಾಗಾಗಿ ದೇಹಕ್ಕೆ ಬೇಕಿರುವಂಥ ಸುಮಾರು 600-700 ಕೆಮಿಕಲ್ಸನ್ನು, ಬಯೋಕೆಮಿಕಲ್ಸನ್ನು ಉತ್ಪತ್ತಿ ಮಾಡುವಂತಹ ಶಕ್ತಿ ನಮ್ಮ ಲಿವರ್ಗೆ, ಯಕೃತ್ಗೆ ಇದೆ. ಒಂದು ನಮ್ಮ ದೇಹದಲ್ಲಿ ಉತ್ಪತ್ತಿಯಾಗುವಂಥ ಕೆಮಿಕಲ್ಸನ್ನೇ ನಾನು ಬಿಲ್ಡಿಂಗ್ ರೂಪದಲ್ಲಿ ಒಂದು ಕಟ್ಟಿ ಅದರಲ್ಲಿ ಈ ಎಲ್ಲ ಕೆಮಿಕಲ್ಸನ್ನು ಉತ್ಪತ್ತಿ ಮಾಡ್ತೀನಿ ಅಂದರೆ ವಿಧಾನಸೌಧ ಸಾಲಲ್ಲ. ಅಂದರೆ ಅಂಥ ಅದ್ಭುತವಾದ ಒಂದು ಬಯೋಕೆಮಿಕಲ್ ಇಂಡಸ್ಟ್ರಿನೇ ನಮ್ಮ ದೇಹದಲ್ಲಿರುವಂತಹ ಲಿವರು. ಒಬ್ಬ ವ್ಯಕ್ತಿ ಒಂದು ವೇಳೆ ವಿಷ ಕುಡಿದು ಬಿಟ್ಟಿದ್ದಾನೆ ಅಂತಂದರೆ ತಕ್ಷಣ ಲಿವರು ಆ ಒಂದು ಕುಡಿದಿರೋ ಅಂಥದ್ದು ವಿಷ ಅವನ ಬ್ರೈನಿಗೆ ಹೋಗಬಾರ್ದು ಅಂತ ತಕ್ಷಣ ಲಿವರು ರೆಡಿಯಾಗಿ ಅದನ್ನು ಹೊರಹಾಕೋ ಥರ ಕೆಮಿಕಲ್ಸನ್ನು ಉತ್ಪತ್ತಿ ಮಾಡಿ ಇತ್ತಲಾಗ ವಾಂತಿ ಇತ್ತಲಾಗೆ ಬೇದಿ ಈ ಥರ ಏನಾರ ಒಂದು ಮಾಡಿ ಅದನ್ನು ಹೊರಹಾಕೋಕ್ಕೆ ಟ್ರೈ ಮಾಡುತ್ತೆ. ಹಾಗಾಗಿ ಪ್ರಾಣ ಅನ್ನೋದು ಸುಲಭವಾಗಿ ಕಳ್ಕೊಳ್ಳೋಕ್ಕೆ ಬಿಡಲ್ಲ, ಅದು ಹೋರಾಡಿ ಮರಣ ಹೊಂದಬೇಕು, ಹೋರಾಡಿ ಪ್ರಾಣ ಬಿಡಬೇಕು, ಬಿಡೋದಿಲ್ಲ. ಲಿವರು ಅಂಥ ಒಂದು ಮುಖ್ಯವಾದ ಕೆಲಸವನ್ನು ಮಾಡುತ್ತೆ. ರೀನಲ್ ಸಿಸ್ಟಮ್ ಅಥವಾ ಯೂರಿನರಿ ಸಿಸ್ಟಮ್ ಅಂತನ್ನೋದು 14ನೇದು, ಅತಿ ಮುಖ್ಯವಾಗಿರುವಂಥದ್ದು. ಮೂತ್ರಪಿಂಡಗಳ ಮೂಲಕ ರಕ್ತ ಶುದ್ಧೀಕರಣ ಆಗಿ ಇಡೀ ದೇಹದಲ್ಲಿ ರಕ್ತ ಚಲನೆಯ ಮೂಲಕ ಎಲ್ಲನೂ ರಕ್ತಕ್ಕೋಗಿ ರಕ್ತದಲ್ಲಿರೋ ಸತ್ವಗಳನ್ನು ನಮ್ಮ ದೇಹ ಹಿರ್ಕೊತ್ತೆ, ರಕ್ತದಲ್ಲಿ ಬೇಡದೇ ಇರೋವಂಥದ್ದನ್ನು ಆಚೆ ಹಾಕಬೇಕಲ್ವಾ. ಈ ಆಚೆ ಹಾಕುವಂತಹ ವ್ಯವಸ್ಥೆನೇ ರೀನಲ್ ಸಿಸ್ಟಮ್ ಅಂತ ಹೇಳೋದು. ಮೂತ್ರಪಿಂಡಗಳ ಮೂಲಕ ರಕ್ತ ಶುದ್ಧೀಕರಣ ವ್ಯವಸ್ಥೆ. ಹಾಗಾಗಿ ಸಂಪೂರ್ಣವಾಗಿ ಅದು ಹೋಗದೇ ಇದ್ದರೆ, ಸಂಪೂರ್ಣ ನಮ್ಮ ದೇಹದಲ್ಲಿ ತಿಂದಿರೋ ಅಂಥದ್ದೆಲ್ಲ ವಿಷಪೂರಿತ ಅಂಶ ಉಳ್ಕೊಂಡ್ರೆ ಆ ಕೆಮಿಕಲ್ಸ್ ಅಂತ ಔಷಧಿಗಳು ಅಂತ ನಾವೇನು ತಗೋತೀವೋ ಅವು ಕೂಡ ನಮ್ಮ ದೇಹಕ್ಕೆ ಬೇಡದೇ ಇರೋದು. ಅದಕ್ಕೆ ಅದನ್ನು ಸೈಡ್ ಇಫೆಕ್ಟ್ಸ್ ಅಂತ ಹೇಳುವಂಥದ್ದು. ಆ ವ್ಯವಸ್ಥೆನೂ ಆಚೆ ಹಾಕಬೇಕಲ್ಲ. ಹಾಗಾಗಿ ಅದರಿಂದ ಅದನ್ನು ಪೂರ್ತಿ ಹೊರಹಾಕೋಸ್ಕರವಾಗಿ ಈ ಒಂದು ರೀನಲ್ ಸಿಸ್ಟಮ್ ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ. ಯಾವಾಗ ಕಿಡ್ನಿ ಫೇಲ್ ಆಗುತ್ತೋ ಆಗ ಕಿಡ್ನಿ ಯಾವಾಗ ಕಿಡ್ನಿ ಕೆಲಸ ಮಾಡಲ್ವೋ ಆಗ ಈ ಮೂತ್ರ ಆಚೆ ಬರೋಕ್ಕೆ ಸಾಧ್ಯವೇ ಆಗಲ್ಲ. ಬಹಳ ಕಷ್ಟವಾದಂಥ ಸ್ಥಿತಿ ಅಂದರೆ ಮೂತ್ರ ವಿಸರ್ಜನೆ ಮಾಡಬೇಕು ಅಂತ ಅವಸರ ಆಗ್ತಾ ಇದೆ, ಅದನ್ನು ಮಾಡೋಕ್ಕಾಗ್ತಾ ಇಲ್ಲ ಅಂದರೆ ಅದಕ್ಕಿಂತ ಕಷ್ಟ ಇನ್ಯಾವ ಕಷ್ಟವೂ ಅಲ್ಲ ಅನ್ನಿಸ್ಬಿಡುತ್ತೆ. ಮನುಷ್ಯನಿಗೆ ಕಷ್ಟಗಳು ಬಂದಾಗ ಅದಾದರೂ ಪರವಾಗಿಲ್ಲ, ಇದಾದರೂ ಪರವಾಗಿಲ್ಲ, ಇದನ್ನು ತಡ್ಕೊಳ್ಳೋಕ್ಕಾಗ್ತಿಲ್ಲ ಅಂತ ಪ್ರತಿಯೊಂದು ಸಮಸ್ಯೆ ಬಂದಾಗಲೇ ಇದನ್ನೇ ನಾವು ಹೇಳ್ತೀವಿ. ಎಲ್ಲಕ್ಕಿಂತ ಹೆಚ್ಚು ಅಂದರೆ ಈ ಟಾಕ್ಸಿನ್ಸ್ ನಮ್ಮ ದೇಹದಿಂದ ಆಚೆ ಹೋಗದೇ ಇದ್ದರೆ ಅದರ ಸೈಡ್ ಇಫೆಕ್ಟ್ಸ್ ಆಗಿ ನಮಗೆ ಇನ್ನೂ ಬೇರೆ ಬೇರೆ ಥರ ಹಿಂಸೆಗಳು, ಅನಾರೋಗ್ಯಗಳು, ತೊಂದರೆಗಳು ಆಗಿ ನಮ್ಮ ಜೀವಕ್ಕೆ ಕುತ್ತಾಗುವಂತಹ ಒಂದು ವ್ಯವಸ್ಥೆ ಇದೆ. ನೋಡಿ ಎಷ್ಟು 14 ವ್ಯವಸ್ಥೆಗಳನ್ನು ಪೂರ್ತಿ ಸೆಟ್ ಮಾಡಿಬಿಟ್ಟು ಒಬ್ಬ ಮನುಷ್ಯ ಅಂತ ನಿನಗೊಂದು ಮನಸ್ಸು ಕೊಟ್ಟಿದ್ದೀನಪ್ಪ, ನಿನಗೊಂದು ಬುದ್ಧಿ ಕೊಟ್ಟಿದ್ದೀನಿ, ಉಪಯೋಗಿಸ್ಕೊಂಡು ಏನಾದರೂ ಒಂದು ಸಾಧನೆ ಮಾಡು, ನಿಮ್ಮ ಹುಟ್ಟನ್ನು ವೇಸ್ಟ್ ಮಾಡ್ಕೋಬೇಡ ಅಂತ ಭಗವಂತ ಕಳಿಸಿದ್ದಾನೆ. ಆದರೆ ನಾವು ಭೂಮಿಗೆ ಬಂದು ಮಾಡಬಾರದು ಮಾಡಿ ತೊಂದರೆ ಪಟ್ಕೊಂಡು ದುಃಖ ಬೇಜಾರು ಅಂತೆಲ್ಲ ಅಂದ್ಕೊಂಡು ಪ್ರತಿ ಕ್ಷಣನ ವೇಸ್ಟ್ ಮಾಡ್ಕೊಳ್ತಾ ಇದ್ದೀವಿ. ಭಗವಂತನಿಗೆ ಎಷ್ಟು ಧನ್ಯವಾದಗಳನ್ನು ತಲುಪಿಸಿದ್ರು ಕೂಡ ಸಾಲಲ್ಲ. ಇಷ್ಟೆಲ್ಲ ವ್ಯವಸ್ಥೆಗಳಿದ್ದರೂ ಕೂಡ ಕಾಯಿಲೆಗಳೇಕೆ ಬರುತ್ತೆ, ಅನಾರೋಗ್ಯ, ದುಃಖ ಮತ್ತು ಮರಣಕ್ಕೆ ಕಾರಣಗಳು ಯಾವುದು ಅನ್ನೋದನ್ನು ತಿಳ್ಕೊ. ಇಷ್ಟೆಲ್ಲ ವ್ಯವಸ್ಥೆ ಮಾಡಿದ್ಮೇಲೆ ನಮಗೇನು ತೊಂದರೆಗಳೇ ಆಗಬಾರ್ದಾಗಿತ್ತು, ಆದರೆ ಮರಣಕ್ಕೆ ಕಾರಣ ಯಾವುದು, ಕಾಯಿಲೆಗೆ ಕಾರಣ ಯಾವುದು, ದುಃಖಕ್ಕೆ ಕಾರಣ ಯಾವುದು ಅನ್ನೋದನ್ನು ನೋಡೋಣ. ದೇಹದ ಅನಾರೋಗ್ಯಕ್ಕೆ, ವ್ಯಾಧಿಗಳಿಗೆ, ಮರಣಕ್ಕೆ ಕಾರಣಗಳು ಯಾವುದು ಅಂತ ಖಂಡಿತ ತಿಳಿಲೇಬೇಕು ನಾವು. ಯಾವುದೇ ಅಂತಂದರೆ ಪ್ರಾಣವಾಯು ಸಂಚಲನೆಯಲ್ಲಿ ಅಡೆತಡೆ ಆದಾಗ, ಉಸಿರಾಟದ ರೀತಿ ಸರಿ ಇಲ್ಲದೇ ಇರುವಾಗ ನಮಗೆ ತೊಂದರೆಗಳಾಗುತ್ತೆ. ಈಗ ನಾನು ಯಾವ ವಿಚಾರವನ್ನು ಟಚ್ ಮಾಡ್ತಾ ಇದ್ದೀನಿ ಅಂದರೆ, ಪಂಚಭೂತಗಳು ನಮ್ಮ ಕೈಯಲ್ಲಿದೆ ಅಂತ ಹೇಳಿದ್ವಿ. ಅದರಲ್ಲಿ ಯಾವ್ಯಾವ ಪಂಚಭೂತ ತತ್ವಗಳು ಯಾವುದು, ವರುಣ, ಪೃಥ್ವಿ, ಆಕಾಶ, ವಾಯು, ಅಗ್ನಿ, ಈ ಒಂದು ನಾವು ಏನೇನು ತಪ್ಪು ಮಾಡ್ತಾ ಇದ್ದೀವೋ ಅದು ಯಾವ ಥರ ನಮ್ಮ ದೇಹದಲ್ಲಿ ತೋರಿಸ್ತಾ ಇದೆ ಅನ್ನೋದನ್ನು ಹೇಳ್ತಾ ಇದ್ದೀನಿ. ಮೊದಲನೇದು ನಾವು ಉಸಿರಾಟದಲ್ಲಿ ತಪ್ಪಿರೋದು ಅಥವಾ ಅಡಚಣೆ ಇರುವಂಥದ್ದು. ಎರಡನೇದು ರಕ್ತ ಪರಿಚಲನೆಯಲ್ಲಿ ಅಡೆತಡೆ. ಈಗ ಹಾರ್ಟಲ್ಲಿ ಬ್ಲಾಕೇಜಸ್ ಇದೆ ಅಂತ ಹೇಳ್ತಾರೆ, ಅದನ್ನು ರಿಮೂವ್ ಮಾಡಬೇಕು ಅಂತಾರೆ, ಆಂಜಿಯೋಗ್ರಾಮ್ ಮಾಡಬೇಕು ಅಂತಾರೆ, ಅದಕ್ಕೆ ಸ್ಟಂಟ್ ಹಾಕಿಬಿಟ್ಟು ಈ ಅಡೆತಡೆಗಳಿಲ್ಲದೆ ರಕ್ತ ಪರಿಚಲನೆ ಆಗಬೇಕು. ಹಾಗಾಗಿ ಮೊದಲನೇದು ತೊಂದರೆ, ಸರಿಯಾಗಿ ಉಸಿರಾಡದೇ ಇರೋದು. ಎರಡನೇದು ಸಾಕಷ್ಟು ನೀರು ಕುಡಿದೇ ಇರೋದ್ರಿಂದ ರಕ್ತ ಪರಿಚಲನೆಯಲ್ಲಿ ತೊಂದರೆ ಆಗುತ್ತೆ. ಮೂರನೇದು ಮಲಮೂತ್ರ ವಿಸರ್ಜನೆ ಸರಿಯಾಗಿಲ್ಲದೆ ಇರೋದು. ಮಲಮೂತ್ರ ವಿಸರ್ಜನೆ ಸರಿಯಾಗಿ ಯಾಕೆ ಆಗಲ್ಲ ಅಂದರೆ,
ಈ ಪೃಥ್ವಿ ತತ್ವ ಜಲತತ್ವ ಇವೆಲ್ಲನ ನಾವು ಸರಿಯಾಗಿ ಬಳಸ್ತಾ ಇರಲ್ಲ ಸೊ ಇಲ್ಲೇನು ಆಹಾರ ನಾವು ತಿನ್ನುವಂಥ ಆಹಾರ ಏನಿದೆಯೋ ಅದು ಪೃಥ್ವಿ ತತ್ವ ಸರಿಯಾದ ರೀತಿಯಲ್ಲಿ ಆಹಾರ ತಿಂದೇ ಇರುವಾಗ ಸರಿಯಾದ ಕ್ವಾಂಟಿಟಿಯಲ್ಲಿ ತಿಂದೇ ಇರುವಾಗ ಅದು ನಮಗೆ ಮಲಮೂತ್ರ ವಿಸರ್ಜನೆಗೆ ತೊಂದರೆ ನೀರು ಕುಡಿದೇ ಇರುವಾಗ ಯೂರಿನ್ ಪಾಸ್ ಆಗಲ್ಲ ಹಾಗಾಗಿ ಬ್ಲಾಕೇಜ್ ಅಂದ್ರೇನು ಈ ಆಕಾಶ ತತ್ವದ ಬಗ್ಗೆ ಮುಂದೆ ಹೇಳ್ತೀನಿ ಅಲ್ಲಿ ಸರಿಯಾಗಿ ಹೋಗಕ್ಕೆ ಜಾಗ ಇಲ್ಲ ಅಂತಂದರೆ ಸ್ಪೇಸ್ ಇಲ್ಲ ಅಂದರೆ ಅದೇ ಅಡಚಣೆ ಬ್ಲಾಕೇಜ್ ಅನ್ನೋದು ಹಾಗಾಗಿ ಕಾನ್ಸ್ಟಿಪೇಷನ್ ಈಸ್ ದಿ ಫಾದರ್ ಆ್ಯಂಡ್ ಮದರ್ ಆಫ್ ಆಲ್ ಡಿಸೀಸಸ್ ಅಂತ ಹೇಳ್ತಾರೆ ಸರಿಯಾಗಿ ಮಲಮೂತ್ರ ವಿಸರ್ಜನೆ ಆಗಲಿಲ್ಲ ಅಂದರೆ ಎಲ್ಲ ಕಾಯಿಲೆಗೂ ಇನ್ವಿಟೇಷನ್ ಕೊಟ್ಟ ಹಾಗೆ ದೇಹದ ಶಾಖ ಮತ್ತು ಉದರಾಗ್ನಿಯಲ್ಲಿ ವ್ಯತ್ಯಾಸಗಳು ಜೀರ್ಣಕ್ರಿಯೆಯಲ್ಲಿ ವ್ಯತ್ಯಾಸ ಆದಾಗ ಪಂಚಭೂತಗಳಲ್ಲಿ ಅಗ್ನಿ ಒಂದು ಅತಿ ಮುಖ್ಯವಾದ್ದು ನಾವು ತಿಂದಿದ್ದನ್ನೆಲ್ಲ ಅಗ್ನಿ ಸುಟ್ಟು ಅರಗಿಸಿ ಅದನ್ನು ಆಚೆಗೆ ಹಾಕಬೇಕು ಯಾವಾಗ ನಮ್ಮ ದೇಹದಲ್ಲಿ ಸರಿಯಾದ ಜೀರ್ಣಕ್ರಿಯೆ ನಡೆಯಲ್ವೋ ಆವಾಗಲೂ ನಮಗೆ ತೊಂದರೆಗಳು ನಾಲ್ಕನೇದು ತಪ್ಪಾದ ಆಹಾರ ಕ್ರಮ ಅದರಲ್ಲೇನೋ ಸರಿಯಾದ ತರಕಾರಿ ತಿನ್ನಲ್ಲ ನಾರಿಲ್ಲದೆ ಇರೋವಂಥ ಆಹಾರವನ್ನು ತಿಂತೀವಿ ಹೊತ್ತಿಗೆ ಸರಿಯಾಗಿ ಆಹಾರವನ್ನು ಉಪಯೋಗಿಸಲ್ಲ ಸೊ ಪೃಥ್ವಿ ತತ್ವದಲ್ಲಿರುವಂಥ ಈ ಎಲ್ಲ ವ್ಯತ್ಯಾಸಗಳು ಕೂಡ ನಮ್ಮ ಅನಾರೋಗ್ಯಕ್ಕೆ ಅಥವಾ ವ್ಯಾಧಿಗೆ ಅಥವಾ ಸಾವಿಗೆ ಕೂಡ ಕಾರಣಗಳಾಗುತ್ತೆ ಕೊನೆಯದು ತಪ್ಪಾದ ಜೀವನ ಶೈಲಿ ತಪ್ಪಾದ ಜೀವನ ಶೈಲಿ ಬಗ್ಗೆ ನಿಜವಾಗಲೂ ಇವತ್ತಿನ ಇಂಜಿನಿಯರ್ಗಳು ಐ ಟಿ ಬಿ ಟಿ ಫೀಲ್ಡಲ್ಲಿರೋರು ಅರ್ಥ ಮಾಡಿಕೊಳ್ಳೇಬೇಕಾಗಿರುವಂಥ ವಿಚಾರ ಇದು ಪ್ರಕೃತಿ ನಿಯಮ ಏನು ಹೇಳುತ್ತೆ ಅಂದರೆ ಸೂರ್ಯ ಇರುವಾಗ ಚಟುವಟಿಕೆಯಿಂದಿರಬೇಕು ಬೆಳಕಿರುವಾಗ ಮನುಷ್ಯ ಚಟುವಟಿಕೆಯಿಂದಿರಬೇಕು ಚಂದ್ರ ಇರುವಾಗ ನಿದ್ರೆಯ ಮೂಲಕ ಮೆದುಳಿಗೆ ವಿಶ್ರಾಂತಿ ನೀಡಬೇಕು ನಾವು ಅಂದ್ರೇನು ನಮ್ಮ ಬ್ರೈನ್ ಅನ್ನೋದು ಫೋಟೋ ಸೆನ್ಸಿಟಿವ್ ಬೆಳಕಿದ್ದಾಗ ನಿದ್ರೆ ಬರಬಾರ್ದು ಕತ್ಲೆ ಇದ್ದಾಗ ನಿದ್ರೆ ಬರಬೇಕು ಅಂತ ಸೊ ನಾವು ದೇಹಕ್ಕೆ ವಿಶ್ರಾಂತಿ ನೀಡೋ ಬದಲು ರಾತ್ರಿ ಮಲ್ಕೊಂಡು ಸರಿಯಾದ ಟೈಮಿಗೆ ನಿದ್ರೆ ಮಾಡೋ ಬದಲು ರಾತ್ರಿ ತಡವಾಗಿ ನಿದ್ರೆ ಮಾಡೋದು ಬೆಳಗ್ಗೆ ತಡವಾಗಿ ಹೇಳೋದು ಇಡೀ ರಾತ್ರಿ ಕೆಲಸ ಮಾಡಿ ಹಗಲು ನಿದ್ರೆ ಮಾಡೋವಂಥದ್ದು ರಾತ್ರಿ ನಿದ್ರೆ ಬರದೇ ಇರೋಕ್ಕೋಸ್ಕರವಾಗಿ ಅತಿಯಾಗಿ ಟೀ ಕಾಫಿ ಕುಡಿಯುವಂಥದ್ದು ಇವೆಲ್ಲ ಮಿದುಳಿನ ಕಾರ್ಯಕ್ಷಮತೆಯನ್ನು ಕ್ಷೀಣಿಸುತ್ತೆ ಒಬ್ಬ ವ್ಯಕ್ತಿ ಒಂದು ಸೃಷ್ಟಿ ಅಂತ ಆದಮೇಲೆ ನಾವು ಏನೊಂದು ಅಭ್ಯಾಸವನ್ನು ಮಾಡ್ತೀವೋ ಅದರ ಪ್ರಕಾರವಾಗಿ ಬ್ರೈನ್ ಪ್ರೋಗ್ರಾಮ್ ಆಗಿರುತ್ತೆ ನಾವು ಯಾವಾಗ ಈ ಸೂರ್ಯ ಇರುವಾಗ ನಿದ್ದೆ ಮಾಡೋದು ಚಂದ್ರ ಇದ್ದು ಕತ್ಲೆ ಇದ್ದುವಾಗ ನಿದ್ದೆ ಮಾಡಬೇಕು ಅಂದೆ ಅದು ಆ ಟೈಮ್ನಲ್ಲಿ ಕೆಲಸ ಮಾಡೋದು ಮಾಡಿದಾಗ ಬ್ರೈನ್ನಲ್ಲಿ ನಾವೇ ರಿಜಿಸ್ಟರ್ ಮಾಡಿರೋವಂಥ ಪ್ರೋಗ್ರಾಮು ಕರಪ್ಟ್ ಆಗಿಬಿಡುತ್ತೆ ಹಾಗಾಗಿ ಮನಸ್ಥಿತಿಗಳಲ್ಲಿ ವ್ಯತ್ಯಾಸ ಆಗುತ್ತೆ ದೇಹದ ಮೇಲೆ ಪರಿಣಾಮ ಬೀರೋದ್ರಿಂದ ನನ್ನ ನಡವಳಿಕೆ ನನ್ನ ಮಾತು ನನ್ನ ಆಲೋಚನೆ ಎಲ್ಲ ವ್ಯತ್ಯಾಸ ಆಗೋಗುತ್ತೆ ದೇಹಕ್ಕೆ ವ್ಯಾಯಾಮ ಇಲ್ಲದೆ ಇರೋದು ಕೂಡ ಒಂದು ದೋಷನೇ ಒಂದು ತಪ್ಪೇ ನಾವು ಮಾಡ್ತಾ ಇರೋದು ಗಂಟೆಗಟ್ಟಲೆ ಕುಳಿತೇ ಕೆಲಸ ಕಾರ್ಯ ನಿರ್ವಹಿಸ್ತೀವಿ ನಾವು ಇಲ್ಲಿ ಹೇಗೆ ನಡೆಯುತ್ತೆ ಅನ್ನೋದನ್ನು ತಿಳ್ಕೊಳ್ಳೋಣ ಈಗ ಫೋನ್ ಬಂದಿದೆ ಮೊಬೈಲ್ ಬಂದಿದೆ ಯಾವ ಕಾರಣಕ್ಕೂ ಓಡಾಡೋದೇ ಕಡಿಮೆ ಆಗೋಗಿದೆ ಕೂತಲ್ಲೇ ಫೋನಿಂದ ಎಲ್ಲ ಕೆಲಸ ಮಾಡಿಸ್ಬಿಡ್ತೀವಿ ಹಿಂದಕ್ಕೆ ನಾವು ಆಟೋ ಬೇಕು ಅಂತಂದರೆ ಮನೆಯಿಂದ ಆಟೋ ಸಿಗೋವರೆಗೂ ನಡ್ಕೊಂಡು ಹೋಗ್ತಾ ಇದ್ವಿ ಅಥವಾ ಬಸ್ಸಲ್ಲಿ ಹೋಗಬೇಕು ಅಂದರೆ ಮನೆಯಿಂದ ಬಸ್ ಸ್ಟಾಪ್ವರೆಗೂ ನಡೀತಿದ್ವಿ ಈಗ ಓಲಾ ಊಬರು ಅವೆಲ್ಲ ಬಂದು ಕೂತ ಜಾಗದಿಂದ ಕ್ಯಾಬು ಬುಕ್ ಮಾಡೋದು ಜಿ ಪಿ ಎಸ್ ಇರೋದ್ರಿಂದ ಮನೆ ಬಾಗಿಲಿಗೆ ಒಂದು ಬಂದು ನಿಂತ್ಕೊತ್ತೆ ನಾವೊಂದು ಹೆಜ್ಜೆ ಇಡೋದು ಕೂಡ ತಪ್ಪೋಗಿದೆ ಇವಾಗ ಹಾಗಾಗಿ ನಾವು ಭಾಳ ತೊಂದರೆಲಿದ್ದೀವಿ ಇಲ್ಲಿ ಒಂದು ಅಕ್ಯುಪ್ರೆಷರ್ ಸಿದ್ಧಾಂತದ ಪ್ರಕಾರ ಕೂಡ ಅರ್ಥ ಏನು ಹೇಳ್ತಾರೆ ಅಂದರೆ ಈ ಕಾಲುಗಳು ಯಾಕೆ ನಡಿಗೆಬೇಕು ವ್ಯಾಯಾಮ ಯಾಕೆ ಬೇಕು ಅಂತಂದರೆ ಮೀನುಕಂಡುಗಳು ಅಂತ ಏನು ಹೇಳ್ತೀವೋ ಅದನ್ನು ಸೆಕೆಂಡ್ ಹಾರ್ಟ್ ಅಂತ ಹೇಳ್ತಾರೆ ಹಾಗಾಗಿ ಈ ಒಂದು ಕೂತ್ಕೊಂಡು ದಪ್ಪ ಆಗಿಬಿಡ್ತೀವಿ ನಾವು ಸಿಕ್ಕಾಪಟ್ಟೆ ಹಾಗಾಗಿ ನಮ್ಮ ಈ ದಪ್ಪಗಿರುವಂಥ ದೇಹದಲ್ಲಿ ರಕ್ತವನ್ನು ಪಂಪ್ ಮಾಡಿ ಕಳ್ಸೋಕ್ಕೆ ಭಾಳ ಕಷ್ಟಪಡಬೇಕದು ಅದಕ್ಕೆ ಸ್ಟ್ರೈನ್ ಆಗ್ತಿರುತ್ತೆ ಅದಕ್ಕೆ ಹೃದಯಕ್ಕೆ ಕಡಿಮೆ ಸ್ಟ್ರೆಸ್ ಕೊಡಬೇಕು ಸ್ಟ್ರೈನ್ ಕೊಡಬೇಕು ಅಂದರೆ ನಾವು ವಾಕಿಂಗ್ ಮಾಡಿ ಅಂತ ಡಾಕ್ಟ್ರು ನಮಗೆ ಸಲಹೆ ಕೊಡ್ತಾರೆ ವಾಕ್ ಮಾಡಿದ್ರೆ ಏನಾಗುತ್ತೆ ಅಂದರೆ ಹಾರ್ಟ್ ಮಾಡೋ ಪಾರ್ಟ್ ಆಫ್ ದಿ ಕೆಲಸನ ಕಾಫ್ ಮಸಲ್ಸು ಮೀನು ಕಂಡ ಮಾಡುತ್ತೆ ಹಾಗಾಗಿ ಹಾರ್ಟಿಗೆ ಸ್ಟ್ರೈನ್ ಆಗದಂಗೆ ಅವನ ಅತಿ ಹೆಚ್ಚಿರುವಂಥ ತೂಕ ಕಡಿಮೆ ಆಗಿ ಅವನಿಗೆ ಹೃದಯಕ್ಕೆ ಸ್ವಲ್ಪ ಸ್ಟ್ರೈನ್ ಮಾಡೋದನ್ನು ಕಡಿಮೆ ಆಗುತ್ತೆ ಆದರೆ ಇವತ್ತಿನ ದಿವಸ ಕೂತ್ ಕಡೆನೇ ಎಲ್ಲ ಕೆಲಸ ಫೋನು ಫ್ಯಾನೆಲ್ಲ ಇದರಲ್ಲಿ ಇಟ್ಕೊಂಡು ಕೆಲಸ ಮಾಡ್ತಾ ಇರೋದ್ರಿಂದ ಮನುಷ್ಯನ ದೇಹ ಸ್ಥೂಲ ಆಗ್ತಾ ಇದೆ ಸ್ಥೂಲ ಅಂದರೆ ಅತಿ ಸ್ಥೂಲ ಆಗ್ತಾ ಇದೆ ಚಟುವಟಿಕೆ ಇಲ್ಲ ಕೂತಲ್ಲೇ ಕಾರ್ಯನಿರ್ವಹಿಸೋದ್ರಿಂದ ಈ ಅದಕ್ಕೆ ಇವತ್ತಿಂದ ಯಂಗ್ಸ್ಟರ್ಸ್ ಎಲ್ಲ ಹಾರ್ಟ್ ಅಟ್ಯಾಕಲ್ಲಿ ಸಾಯ್ತಾ ಇರೋವಂಥದ್ದು ಇಷ್ಟು ಚಿಕ್ಕ ವಯಸ್ಸಲ್ಲಿ ಸತ್ತ ಅಂತ ಎಲ್ಲರೂ ಹೇಳ್ತಾರೆ ಆಗಲೇ ತಕ್ಷಣ ಹೇಳ್ತಾರೆ ಇಲ್ಲ ಅವ್ರ ಕೆಲಸದ ರೀತಿ ಇವಾಗ ನಮ್ಮ ಒಂದು ಕೆಲಸದ ವಿಧಾನನೇ ಆಗಿದೆ ಹಾಗಾಗಿ ನಾವು ನಮ್ಗೆ ಈ ಥರ ಹಾರ್ಟ್ ಅಟ್ಯಾಕ್ ಆಗುತ್ತೆ ಎಲ್ಲ ಕೆಲಸ ವಿತ್ ಟೆನ್ಷನ್ ಅಂತ ಹೇಳ್ತೀವಿ ಹಾಗಾಗಿ ಇದರಿಂದ ನಾವು ಸ್ವಲ್ಪ ಎಚ್ಚೆತ್ತುಕೊಳ್ಬೇಕಾಗಿದೆ ಪ್ರಕೃತಿ ದತ್ತವಾದಂಥ ಗಾಳಿ ಬೆಳಕಿಲ್ಲದಂತೆ ಸದಾ ಎ ಸಿಲಿರೋದೀಗ ಹಾಗಾಗಿ ಕೆಲಸ ಮಾಡೋ ಕಡೆ ಎ ಸಿ ಮನೆಗೆ ಬಂದರೆ ತುಂಬ ಸೆಕೆ ತಡೆಯೋಕ್ಕಾಗಲ್ಲ ರಾತ್ರಿ ಮಲಕ್ಕೊಳ್ಳುವಾಗ ಎ ಸಿ
ಹಾಗಾಗಿ ಎಲ್ಲಾನು ಎಸಿ ಅಂತ ಹೋಗ್ತಾ ಇರೋದ್ರಿಂದ ಇವತ್ತಿನ ಸಹಜವಾದಂಥ ಗಾಳಿ ಬೆಳಕಿನಲ್ಲಿ ಮನುಷ್ಯ ಜೀವಿಸೋದೇ ಇಲ್ಲ. ಕಾರಲ್ಲಿ ಪ್ರಯಾಣ ಮಾಡಬೇಕಾದ್ರೆ ಅದೂ ಎಸಿ. ಹಾಗಾಗಿ ಸಹಜವಾದ ಒಂದು ಗಾಳಿ ಬೆಳಕಿಗೆ ಪ್ರಕೃತಿಗೆ ನಮ್ಮ ದೇಹನ ಒಡ್ತಾನೆ ಇಲ್ಲ. ಹಾಗಾಗಿ ಈ 14 ವ್ಯವಸ್ಥೆ ಕೊಟ್ಟಿದ್ರೂ ಕೂಡ ದೇಹದಲ್ಲಿ ಯಾಕೆ ನಮಗೆ ತೊಂದರೆ ಆಗ್ತಾ ಇದೆ ಅಂತಂದರೆ, ನಮ್ಮಲ್ಲಿ ಇರೋ 14 ವ್ಯವಸ್ಥೆನೂ ಸರಿಯಾಗಿ ಕೆಲಸ ಮಾಡಬೇಕಾದ್ರೆ ಅದಕ್ಕೆ ಶಕ್ತಿ ಚೈತನ್ಯ ಬೇಕು. ಶಕ್ತಿ ಎಲ್ಲಿಂದ ಕೊಡಬೇಕು? ನಮ್ಮ ಆಹಾರದಿಂದ ಕೊಡ್ಬೋದು, ಧ್ಯಾನದಿಂದ ಕೊಡ್ಬೋದು, ನಮ್ಮ ಜೀವನ ಶೈಲಿಯಿಂದ ಕೊಡ್ಬೋದು. ಹಾಗಾಗಿ ನಮ್ಮ ಈ 14 ಅಂಗಗಳು ಕೂಡ ಸರಿಯಾಗಿ ಕೆಲಸ ಮಾಡಬೇಕಾದ್ರೆ ಸೂಚನೆಗಳು ಕೊಡಬೇಕಾಗಿರೋದು ಯಾವುದು? ಮಾಸ್ಟರ್ ಗ್ಲ್ಯಾಂಡ್ ಆಗಿರುವಂತಹ ಮಿದುಳಲ್ಲಿರುವಂತಹ ಪಿಟ್ಯುಟರಿ ಗ್ರಂಥಿಯಿಂದ ಸೂಚನೆಗಳು ಹೊರಹೊಮ್ಮಬೇಕು. ಅಂದರೆ ಇವೆಲ್ಲ ವ್ಯವಸ್ಥೆಗಳು ಮಾಡಿ ಅದಕ್ಕೊಂದು ಬ್ರೈನ್ ಅಂತ ಕೂಡ ಭಗವಂತ ಸೃಷ್ಟಿ ಮಾಡಿ ಅದರಿಂದ ಸೂಚನೆ ಹೋಗೋಕ್ಕೆ ಎಲ್ಲ ವ್ಯವಸ್ಥೆ ಮಾಡಿಬಿಟ್ಟಿದ್ದಾನೆ ನರ್ವಸ್ ಸಿಸ್ಟಮಲ್ಲಿ. ಆ ಪಿಟ್ಯುಟರಿ ಗ್ರಂಥಿಗೆ ಕೆಲಸನೇ ನಾವು ಕೊಡದೇ ಇದ್ದರೆ, ಅದಕ್ಕೆ ಕೆಲಸ ಮಾಡೋ ಥರನೇ ಮಾಡದೇ ಇದ್ದರೆ ತೊಂದರೆ. ಹಾಗಾಗಿ ಏನೇನು ಬೇಕು ಅಂತ ನಾವು ಅರ್ಥ ಮಾಡ್ಕೊಬೇಕು. ನನ್ನ ದೇಹ ಚಟುವಟಿಕೆ ನಿರಕ್ಕೆ ದೇಹ ಸದೃಢವಾಗಿ ಮೂಳೆ ಮಾಂಸಗಳಿಂದ ಶಕ್ತಿಯುತವಾಗಿರುವಂಥ ಶಕ್ತಭರಿತ ಆಹಾರ ನಮಗೆ ಬೇಕು. ಆಹಾರದಲ್ಲಿ ಸತ್ವ ಇರಬೇಕು. ಆಹಾರ ಜೀರ್ಣವಾಗಬೇಕಾದರೆ ಉದರ ಅಗ್ನಿ ಶಾಖ ನಮ್ಮಲ್ಲಿರಬೇಕು. ರಕ್ತ ಪರಿಚಲನೆಗೆ ನೀರು ಬೇಕು. ಜೀವಿಸಕ್ಕೆ ಗಾಳಿ ಬೇಕು. ಗಾಳಿಯ ಜೊತೆ ವಾಯುವಿನ ಜೊತೆ ಪ್ರಾಣಶಕ್ತಿ ಹರಿಯಲು ಸರಿಯಾದ ರೀತಿಯಲ್ಲಿ ಉಸಿರಾಟ ಇರಬೇಕು. ನರಗಳಲ್ಲಿ ನಾಳಗಳಲ್ಲಿ ಅಡಚಣೆ ಉಂಟಾಗದಂತಹ ವ್ಯಾಯಾಮ ಇರಬೇಕು. ಮಲಮೂತ್ರಗಳು ಸರಿಯಾಗಿ ವಿಸರ್ಜನೆ ಆಗ್ತಾ ಇರಬೇಕು. ಇದೇ ಇವುಗಳೇ ದೇಹದೊಳಗೆ ಕಾರ್ಯನಿರ್ವಹಿಸುವಂತಹ ಪಂಚಭೂತಗಳು. ಅಂದರೆ ಪೃಥ್ವಿ, ಜಲ, ವಾಯು, ಆಕಾಶ ಮತ್ತು ಅಗ್ನಿ. ಈ ಪಂಚಭೂತಗಳೆಲ್ಲನ್ನು ನಿಯಂತ್ರಿಸೋದು ಪಂಚಪ್ರಾಣಗಳು ಹಾಗೂ ಪಂಚ ಉಪಪ್ರಾಣಗಳು. ಮುಂದೆ ನಾವು ಪಂಚ ಉಪಪ್ರಾಣಗಳು ಏನು ಕೆಲಸ ಮಾಡುತ್ತವೆ, ಪಂಚಪ್ರಾಣಗಳು ಯಾವ ಅಂಗಗಳಲ್ಲಿ ಹೋಗುತ್ತೆ, ಯಾವ ರೀತಿ ಇವೆಲ್ಲ ಹೊಂದಾಣಿಕೆಯಲ್ಲಿ ಕೆಲಸ ಮಾಡುತ್ತೆ ಅನ್ನೋದನ್ನು ಮುಂದೆ ನಾವು ನೋಡೋಣ. ಪೂಜ್ಯ ಪತಂಜಲಿ ಮಹರ್ಷಿಗಳು ಅನುಗ್ರಹಿಸಿರುವಂತಹ ಯೋಗದರ್ಶನ ಗ್ರಂಥದಲ್ಲಿ ಪ್ರಾಣದ ಹಾಗೂ ಪ್ರಾಣಾಯಾಮದ ಸೂಕ್ಷ್ಮಾತಿಸೂಕ್ಷ್ಮ ಎಳೆಗಳನ್ನು ವಿವರಿಸ್ತಾ ನಮಗೆ ಇದೇ ಆಧಾರಭೂತ ಮಾರ್ಗದರ್ಶಿ ಗ್ರಂಥ ಅನ್ನೋದು ನಮ್ಗೆ ಅರ್ಥ ಆಗಿದೆ. ಅವರ ಪ್ರಕಾರ ಏನೇನು ಅವರ ಸಿದ್ಧಾಂತಗಳು ಅನ್ನೋದು ನೋಡೋಣ. ವಾಯುವಿನ ಸಂಚಾರವಿದ್ದಾಗ ಮಾತ್ರ ಪ್ರಾಣ ಅಸ್ತಿತ್ವದಲ್ಲಿರುತ್ತೆ. ದೇಹದಲ್ಲಿರುವಂತಹ ಪ್ರಾಣ ಒಂದೇ ಆದರೂ ಕೂಡ ತನ್ನ ವಿವಿಧ ಕಾರ್ಯಚಟುವಟಿಕೆಗಳಿಂದ ದೇಹದ ವಿವಿಧ ಭಾಗಗಳಿಗೆ ಚೈತನ್ಯದಾಯಿಯಾಗಿ ಕಾರ್ಯನಿರ್ವಹಿಸಿ, ಯಾವ್ಯಾವ ಪ್ರಾಣ ಅಂತ ಹೇಳ್ತಾ ಇದ್ದೀನಿ, ಅಪಾನ ಪ್ರಾಣವಾಯು, ಸಮಾನ ಪ್ರಾಣವಾಯು, ಉದಾನ ಪ್ರಾಣವಾಯು, ವ್ಯಾನ ಪ್ರಾಣವಾಯು ಅನ್ನೋದನ್ನು ಈ 5 ಪಂಚಪ್ರಾಣಗಳಾಗಿ ಒಂದೇ ಉಸಿರಿಂದ ಬಂದರೂ ಕೂಡ ಪ್ರಾಣಗಳಿಗೆ ಈ ಪಂಚಪ್ರಾಣಗಳಿಗೆ ಎನರ್ಜಿ ಹೋಗಿ ಅವು ಬೇರೆ ಬೇರೆ ಹೆಸರಿನಲ್ಲಿ ನಮ್ಮ ದೇಹದಲ್ಲಿ ಕೆಲಸ ಮಾಡ್ತಾ ಇದೆ. ಅದನ್ನೇ ಶ್ಲೋಕ ರೂಪದಲ್ಲಿ ಈ ರೀತಿ ಹೇಳಲಾಗಿದೆ. ಪ್ರಾಣೋಪಾನ ಸಮಾನಶ್ಚ ಉದಾನ ವ್ಯಾನೇಚ ವಾಯುವಃ. ಈ ಪಂಚಪ್ರಾಣಗಳು ಯಾವುದು ಅನ್ನೋದನ್ನು ಶ್ಲೋಕ ರೂಪದಲ್ಲಿ ಪತಂಜಲಿ ಮಹರ್ಷಿಗಳು ತಿಳಿಸಿದ್ದಾರೆ. ಯಾವ್ಯಾವ ಪ್ರಾಣ ಎಲ್ಲೆಲ್ಲಿ ಸಂಚರಿಸುತ್ತೆ, ಯಾವ್ಯಾವ ಅಂಗವನ್ನು ಚೈತನ್ಯಗೊಳಿಸುತ್ತೆ ಅನ್ನೋದನ್ನು ಶ್ಲೋಕದಲ್ಲಿ ಈ ರೀತಿ ಹೇಳಿದ್ದಾರೆ. ಹೃದಯ ಪ್ರಾಣೋ ಗುದೇ ಅಪಾನಃ ಸಮಾನೋ ನಾಭಿ ಸಂಸ್ಥಿತಃ ಉದಾನ ಕಂಠದೇಶಸ್ಥ ವ್ಯಾನಸರ್ವ ಶರೀರಗಃ. ಎಷ್ಟು ಚೆನ್ನಾಗಿ ಹೇಳಿದ್ದಾರೆ. ಈ ಪಂಚಪ್ರಾಣಗಳು ದೇಹದ ಯಾವ್ಯಾವ ಪ್ರದೇಶದಲ್ಲಿ ಸಂಚರಿಸುತ್ತೆ, ಯಾವ್ಯಾವ ಅಂಗಗಳನ್ನು ನಿರ್ವಹಣೆ ಮಾಡುತ್ತೆ ಅನ್ನೋದನ್ನು ನೀವು ಚಾರ್ಟಲ್ಲಿ ನೋಡ್ತಾ ಇದ್ದೀರಾ. ಈ ಪ್ರಾಣವಾಯು ಅನ್ನೋದು ಹೃದಯ ಪ್ರದೇಶದಲ್ಲಿರುತ್ತೆ. ಈ ಸಪ್ತ ಚಕ್ರಗಳಲ್ಲಿ ಅನಾಹತ ಚಕ್ರ ಅದಕ್ಕೆ ಸಂಬಂಧಪಟ್ಟಿರುವಂಥದ್ದು. ಈ ಪ್ರಾಣವಾಯು ಅನ್ನೋದು ಹೃದಯ ಪ್ರದೇಶದಲ್ಲಿ ಇದ್ದುಕೊಂಡು ಯಾವ್ಯಾವ ಅಂಗವನ್ನು ನೋಡ್ಕೊಳ್ಳುತ್ತೆ, ಶ್ವಾಸಕೋಶವನ್ನು ಮತ್ತು ಹೃದಯದ ಕಾರ್ಯಕ್ಷಮತೆಯನ್ನು ಕಾಪಾಡುತ್ತೆ. ಎರಡನೇದು ಅಪಾನ ಪ್ರಾಣವಾಯು, ಇದು ಗುದ ಪ್ರದೇಶದಲ್ಲಿರುತ್ತೆ, ಮೂಲಾಧಾರ ಚಕ್ರದ ಜೊತೆ ಹೊಂದಿ ಕೆಲಸ ಮಾಡುತ್ತೆ. ಇದು ಕೇರ್ ತಗೊಳ್ಳುವಂಥ ಅಂಗಾಂಗಗಳು ಮೂತ್ರಪಿಂಡ, ಕರುಳು, ಕರುಳು ಅಂದಾಗ ದೊಡ್ಡ ಕರುಳು ಮತ್ತು ಸಣ್ಣ ಕರುಳು, ಮತ್ತು ದೇಹ ಶುದ್ಧಿಯನ್ನು ಮಾಡುತ್ತೆ. ಅಂದರೆ ನನ್ನ ದೇಹದಲ್ಲಿ ಬೇಡದೇ ಇರುವಂತಹ ವಿಷ ಪದಾರ್ಥಗಳನ್ನು ಮಲಮೂತ್ರದಲ್ಲಿ ಆಚೆ ಹಾಕುತ್ತೆ. ಮೂರನೇದು ಸಮಾನವಾಯು, ನಾಭಿ ಪ್ರದೇಶದಲ್ಲಿ ಕೆಲಸ ಮಾಡುತ್ತೆ, ಮಣಿಪೂರಕ ಚಕ್ರದ ಜೊತೆ ಹೊಂದಿ ಕೆಲಸ ಮಾಡುತ್ತೆ.
ಈ ಪ್ರಾಣ ಏನೇನನ್ನು ನೋಡ್ಕೊಳ್ಳುತ್ತೆ, ನಮ್ಮ ದೇಹದಲ್ಲಿ ನಡಿಬೇಕಾಗಿರುವಂತಹ ಜೀರ್ಣಕ್ರಿಯೆಯನ್ನು ನೋಡ್ಕೊಳ್ಳುತ್ತೆ, ವಾತ ಪಿತ್ತ ಕಫದ ಸಮತೋಲನವನ್ನು ನೋಡ್ಕೊಳ್ಳುತ್ತೆ. ಆಯುರ್ವೇದ ಸಿದ್ಧಾಂತದ ಪ್ರಕಾರ ದೇಹದಲ್ಲಿ ಯಾವುದೇ ಕಾಯಿಲೆ ಬಂದರೂ ಕೂಡ ಅದಕ್ಕೆ ಕಾರಣ ವಾತ ಪಿತ್ತ ಕಫ. ಈ ಮೂರಲ್ಲಿ ಯಾವುದು ಜಾಸ್ತಿ ಆಗಿದೆಯೋ ಅದಕ್ಕೆ ಔಷಧಿ ಕೊಡ್ತಾರೆ. ಯಾವ ವಾತಾನ ಪಿತ್ತಾನ ಕಫಾನ ದೋಷಕ್ಕೆ ಅಂತ ಕಂಡುಹುಡುಕಿ ಔಷಧಿ ಕೊಡ್ತಾರೆ. ಇದೇ ಒಂದು ವಾತ ಪಿತ್ತ ಕಫ ಸಮತೋಲನ ಆಗಕ್ಕೆ ಒಂದು ಮುದ್ರೆ ಇದೆ, ಸಮಾನ ಮುದ್ರೆ. ದೇಹದಲ್ಲಿ ಯಾವುದೇ ಇದ್ದರೂ ಕೂಡ ಆ ಮುದ್ರೆಯ ಮೂಲಕ, ಮುದ್ರಾ ಪ್ರಾಣಾಯಾಮದ ಮೂಲಕ ಈ ಮೂರನ್ನೂ ಸಮತೋಲನ ಕಾಪಾಡುತ್ತೆ ತನ್ನಂತೆ ತಾನೆ, ಯಾವುದೇ ಔಷಧಿಗಳಿಲ್ಲದೇನೆ. ಮುಂದಿನ ಪ್ರಾಣ ಉದಾನ ಪ್ರಾಣ. ಉದಾನ ಪ್ರಾಣ ಕಂಠ ಮತ್ತು ಶಿರಸ್ಸು ಪ್ರದೇಶದಲ್ಲಿರುತ್ತೆ. ವಿಶುದ್ಧ ಮತ್ತು ಆಜ್ಞಾಚಕ್ರದೊಂದಿಗೆ ಹೊಂದಾಣಿಕೆಯಲ್ಲಿ ಕೆಲಸ ಮಾಡುತ್ತೆ. ಇದರ ಮುಖ್ಯ ಕೆಲಸ ಪಂಚೇಂದ್ರಿಯ ನಿರ್ವಹಣೆ ಮತ್ತು ಧ್ವನಿನ ನೋಡ್ಕೊಳ್ಳುತ್ತೆ. ಪಂಚೇಂದ್ರಿಯ ನಿರ್ವಹಣೆ ಎಂದಾಗ ಒಂದು ಮುಖ್ಯ ವಿಚಾರವನ್ನು ತಿಳ್ಕೋಬೇಕು. ಮನುಷ್ಯ ಸಾಮಾನ್ಯವಾಗಿ ಆರೋಗ್ಯ ಅಂದರೆ ಇಲ್ಲಿಂದ ಕೆಳಗೆ, ಕತ್ತಿಂದ ಕೆಳಗಡೆ ದೇಹ ಏನಿದೆ ಅದು ಆರೋಗ್ಯವಾಗಿರಬೇಕು ಅಂತಂದರೆ ಏನು ಮಾಡಬೇಕು ಅಂತ. ಸೊ ಇಲ್ಲಿ ಪಂಚೇಂದ್ರಿಯಗಳು ಅಂದಾಗ ಎಲ್ಲೆಲ್ಲೂ ಹುಡುಕೊಂಡು ಹೋಗೋದು ಬೇಡ. ಇಲ್ಲಿಂದ ಮೇಲೆ ನಾವು ನೋಡ್ತಾ ಹೋದರೆ ಕಣ್ಣು, ಕಿವಿ, ಮೂಗು, ನಾಲ್ಗೆ, ಚರ್ಮ ಈ ಪಂಚೇಂದ್ರಿಯಗಳು ಅಷ್ಟೂನೂ ನಮ್ಮ ಶಿರಸ್ಸು ಅಂದ್ರೇನು, ನಮ್ಮ ಶಿರಸ್ಸಿನ ಭಾಗ, ತಲೆಯ ಭಾಗದಲ್ಲೇ ಇರುವಂಥದ್ದು. ಇದು ಕೆಲಸ ಮಾಡೋ ಅಂಥ ಜಾಗ ಕಂಠ ಶಿರಸ್ಸು ಪ್ರದೇಶ ಅಂತ ಹೇಳಿದ್ವಿ. ಉದಾನ ಪ್ರಾಣ ವಿಶುದ್ಧ ಆಜ್ಞಾ, ವಿಶುದ್ಧ ಅಂದರೆ ಕಂಠ. ಇದು ಇದರಲ್ಲಿರೋದು ನಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳುತ್ತೆ. ಮಾತಾಡೋಕ್ಕೆ, ಸ್ಪೀಚ್ಗೆ, ಸಂಗೀತ ಹಾಡೋರಿಗೆ, ಉಪನ್ಯಾಸ ಕೊಡೋರಿಗೆ ಯಾವ ಒಂದು ಶಕ್ತಿ ಇರಬೇಕು, ಇದು ಅತಿ ಶಕ್ತಿಶಾಲಿಯಾಗಿ ಕೆಲಸ ಮಾಡಬೇಕು. ನನ್ನ ಮಾತು ಸ್ಪಷ್ಟವಾಗಿರಬೇಕಾಗಿದ್ರೆ ನನ್ನ ನಾಲ್ಗೆ ಸರಿಯಾಗಿ ಹೊರಳಬೇಕು. ಹಾಗೆ ಇಂಥದನ್ನೆಲ್ಲ ನೋಡ್ಕೊಳ್ಳೋ ಅಂಥದ್ದು ಈ ಉದಾನ ಪ್ರಾಣ. ಕೊನೆಯದು ವ್ಯಾನ ಪ್ರಾಣ ಅಂತ. ಇದು ಸಂಪೂರ್ಣ ದೇಹವನ್ನು ಆವರಿಸಿರುವಂಥದ್ದು. ಯಾವ ಅಂಗಾಂಗಗಳು ಅಂತಲ್ಲ, ದೇಹದಲ್ಲಿ ನಡೆಯುವಂತಹ ಇಡೀ ರಕ್ತ ಪರಿಚಲನೆ, ಸಂವೇದನಾ ಕ್ರಿಯೆ, ನರಮಂಡಲದ ವ್ಯವಸ್ಥೆ ಬಗ್ಗೆ ಹೇಳಿದೆ. ಅದು ಕೂಡ ಇಡೀ ದೇಹವನ್ನು ಸಂಪೂರ್ಣವಾಗಿ ತಲೆಯಿಂದ ಕಾಲ್ವರೆಗೂ ಹರಡಿರುವಂಥದ್ದು. ಅದು ಸ್ವಾಧಿಷ್ಠಾನ ಚಕ್ರದ ಸಹಾಯದಿಂದ ಕೆಲಸ ಮಾಡುವಂಥದ್ದು, ಅದರ ಪೂರಕವಾಗಿ ಕೆಲಸ ಮಾಡುವಂಥದ್ದು. ಈ ಪಂಚಪ್ರಾಣಗಳು ಕೂಡ ಯಾವ ರೀತಿ ದೇಹದಲ್ಲಿ ಯಾವ ಪ್ರದೇಶದಲ್ಲಿ ಕೆಲಸ ಮಾಡುತ್ತೆ, ಯಾವ ಚಕ್ರಗಳೊಂದಿಗೆ ಹೊಂದಿ ಕೆಲಸ ಮಾಡುತ್ತೆ, ದೇಹದ ಯಾವ್ಯಾವ ಭಾಗವನ್ನು ಅದು ಕಾಪಾಡುತ್ತೆ, ರಕ್ಷಿಸುತ್ತೆ, ಅದರ ಆರೋಗ್ಯವನ್ನು ನೋಡ್ಕೊಳ್ಳುತ್ತೆ ಅನ್ನೋದನ್ನು ನೋಡಿದ್ವಿ. ಈ ಪಂಚಪ್ರಾಣಗಳೆಲ್ಲನೂ ಪಂಚ ಮುಖ್ಯ ಪ್ರಾಣಗಳು ಅಂತ ಹೇಳಿದೆ, ಪಂಚ ಉಪಪ್ರಾಣಗಳು ಅಂತ ಹೇಳಿದೆ ನಾನು. ಈ ಪಂಚ ಉಪಪ್ರಾಣಗಳು ಅನ್ನೋದು ನಾವು ಕೇಳೇ ಇಲ್ಲ. ಪಂಚಪ್ರಾಣ ಅನ್ನೋದನ್ನು ನಮಗೆ ಎಲ್ಲಿದೆ ಅಂತಲೂ ತಿಳ್ಕೊಂಡಿಲ್ಲ, ಅದು ಹೇಗೆ ಕೆಲಸ ಮಾಡುತ್ತೆ ಅಂತಲೂ ಗೊತ್ತಿಲ್ಲ. ಆದರೆ ಜಾಮೂನ್ ಕಂಡ್ರೆ ಪಂಚಪ್ರಾಣ, ರಸಗುಲ್ಲ ಕಂಡ್ರೆ ಪಂಚಪ್ರಾಣ ಅನ್ನೋ ರೀತಿಯಲ್ಲಿ ಅಟ್ಲೀಸ್ಟ್ ಆ ಪದ ಬಳಕೆನಾರೋ ನಡೀತಾ ಇದೆ ಅಂತ ಒಂದು ಸಂತೋಷ ಪಡಬೇಕು. ಅಷ್ಟಾದರೂ ಒಂದು ಅದರ ಆ ಪದದ ಅರಿವಿದೆ ಅನ್ನೋದನ್ನು ತಿಳ್ಕೋಬೇಕು. ಈಗ ನಾನು ಹೇಳ್ತಾ ಇರೋವಂಥ ಪಂಚ ಉಪಪ್ರಾಣಗಳ ಬಗ್ಗೆ ನಾವು ಯಾವತ್ತೂ ಆಲೋಚನೆ ಮಾಡಿಲ್ಲ. ಇದುವರೆಗೂ ಮುಂದುವರೆದಿರೋ ವಿಜ್ಞಾನ ಕೂಡ ಅದ್ರ ಬಗ್ಗೆ ಆಲೋಚನೆ ಮಾಡಲ್ಲ, ಅದನ್ನು ಅದೇ ರೀತಿ ಕೆಲಸ ಮಾಡುತ್ತೆ ಅಂತ ಹೇಳಲ್ಲ. ಆದರೆ ಅದ್ರ ಬಗ್ಗೆ ಕಾರ್ಯಕ್ಷಮತೆ ಬಗ್ಗೆ ತಿಳ್ಕೊಂಡಿರ್ತಾರೆ. ನಮಗೆ ಅರಿಯದ ಪಂಚ ಉಪಪ್ರಾಣಗಳು ಯಾವುದು ಅಂದರೆ ನಾಲ್ಕು: ನಾಗ, ಕ್ರಕರ, ದೇವದತ್ತ, ಕೂರ್ಮ ಮತ್ತು ಧನಂಜಯ. ಈ ಪ್ರಾಣಗಳು ನಮ್ಮ ದೇಹದಲ್ಲಿ ಸರಿಯಾಗಿ ಕೆಲಸ ಮಾಡಲೇಬೇಕು. ಮಾಡದಿದ್ರೆ ಏನಾಗುತ್ತೆ ಅಂದರೆ ಅದರಿಂದ ಏನಾಗುತ್ತೆ ಅಂತ ತಿಳ್ಕೊಂಡ್ರಾಗ ಮಾತ್ರ ನಮ್ಗೆ ಅರ್ಥ ಆಗುತ್ತದು. ನಾಗ ಅನ್ನೋ ಪ್ರಾಣ ಏನು ಕೆಲಸ ಮಾಡುತ್ತೆ, ನಾವು ಊಟ ಮಾಡುವಾಗ ಉಸಿರನ್ನ ಒಳಗೆ ತಗೋತೀವಿ. ಇದೊಂದು ಸಿಸ್ಟಮ್, ನಮಗೆ ಗೊತ್ತಿರಬೇಕು. ನಾನು ಸ್ಪಷ್ಟವಾಗಿ ಮಾತಾಡಬೇಕು ಅಂದರೆ ಮಾತಾಡುವಾಗ ನಾನು ಉಸಿರನ್ನ ಹೊರಗೆ ಹಾಕ್ತಾ ಇರಬೇಕು. ಆಹಾರ ಸೇವನೆ ನಾನು ಮಾಡಬೇಕಾದ್ರೆ ಅದು ಒಳಗಡೆ ಹೋಗಬೇಕಾದ್ರೆ ಆ ಚಲನೆ ಮೂಮೆಂಟ್ ಆಗಬೇಕು ಅಂದರೆ ಅದ್ರ ಜೊತೇಲಿ ನಾನು ಒಂಚೂರು ಉಸಿರನ್ನ ಒಳಗೆ ಕಳಿಸ್ತಿರ್ಬೇಕು. ಅಂದ್ರೇನು, ಬಾಯಲ್ಲಿ ಇಟ್ಕೊಂಡು ನುಂಗುತ್ತೀನಲ್ಲ, ನುಂಗಿದಾಗ ಅದ್ರ ಜೊತೆಗೆ ಒಂದು ಸ್ವಲ್ಪ ಗಾಳಿ ಕೂಡ ಒಳಗಡೆಗೆ ಹೋಗ್ತಿರುತ್ತೆ. ಹಾಗಾದರೆ ಈ ನಾಗಪ್ರಾಣ ಏನು ಮಾಡುತ್ತೆ, ಊಟದ ಜೊತೆ ಸೇರಿರುವಂತಹ ವಾಯುವನ್ನು ತೇಗಿನ ಮೂಲಕ ಹೊರಹಾಕುತ್ತೆ. ಒಂದು ಸಲ ಹೊಟ್ಟೆ ಊಟ ಮಾಡಿದ್ದು ಜಾಸ್ತಿ ಆಗಿಬಿಟ್ಟಿದ್ರೆ ಡಿಸ್ಪ್ಲೇಸ್ಮೆಂಟ್ ಆಫ್ ಏರ್ ಅಂತ ಆಗಬೇಕು. ಅಂದರೆ ಏನೋ, ಒಳಗಡೆ ಗಾಳಿ ಅಮುಕ್ಕೊಂಡಾಗ ಒತ್ತುತ್ತಾ ಇರುತ್ತೆ, ತಡ್ಕೊಳ್ಳೋಕ್ಕಾಗಲ್ಲ. ಆಗ ಒಂದು ಸಲ ತೇಗ್ ಬಂದರೆ ಅಬ್ಬಬ್ಬಾ ಸದ್ಯ ಅಂತ ಸಂತೋಷ ಪಡೋ ಹಂಗಾಗುತ್ತೆ, ಆರಾಮಾಯಿತು ಅಂತ. ಸೊ ಆ ಥರ ಊಟದ ಜೊತೆಯಲ್ಲಿ ಸೇರಿರುವಂತಹ ಗಾಳಿಯನ್ನು ಹೊರಹಾಕಕ್ಕೆ ಈ ನಾಗ ಅನ್ನೋ ಪ್ರಾಣ ಕೆಲಸ ಮಾಡಬೇಕು. ಎರಡನೇದು ಪ್ರಾಣ ಕ್ರಕರ. ಕ್ರಕರ ಅಂದ್ರೇನು, ಮೂಗಿನಲ್ಲಿ ಸೂಕ್ಷ್ಮಾತಿ ಸೂಕ್ಷ್ಮ ವಸ್ತು ಹೋದಾಗ ಹೇಗೆ ಅಂದರೆ, ತಕ್ಷಣ ಈಗ ಒಂದೊಂದು ಸಲ ನಾವು ಗಾಡಿಯನ್ನು ಡ್ರೈವ್ ಮಾಡ್ಕೊಂಡು ಹೋಗ್ತಿರುವಾಗ ಹುಳುಗಳು ಒಳಗಡೆ ಹೊರಟೋಗುತ್ತೆ.
ತಕ್ಷಣ ನಮಗೆ ತಡ್ಕೊಳ್ಳೋಕ್ಕೆ ಆಗಲ್ಲ. ಎಷ್ಟು ಕಷ್ಟ ಆಗುತ್ತೆ ಅಂದರೆ ಒಂದು ಅಕ್ಷಿ ಒಂದು ಸೀನ್ ಬರುತ್ತೆ ನಮಗೆ, ಸೀನ್ ಬಂದ ತಕ್ಷಣನೇ ಆ ಹುಳ ಆಚೆ ಹೊಟ್ಟೋಗುತ್ತೆ ಅಥವಾ ಆಚೆಗೆ ಬರುತ್ತೆ, ನಾವಾರ ತೆಗೆದುಹಾಕ್ಬೋದು. ಸೊ ಸೀನನ್ನು ಬರೆಸೋ ಅಂತಹ ಕ್ರಿಯೆ ಯಾವುದು ಮಾಡುತ್ತೆ ಅಂದರೆ ಈ ಕ್ರಕರ ಅನ್ನುವಂತಹ ಪಂಚ ಉಪಪ್ರಾಣಗಳಲ್ಲಿ ಒಂದಾದ ಕ್ರಕರ. ಇದು ಬಹಳ ಆಸಕ್ತಿಯಿಂದ ಕೇಳಿಸ್ಕೊಂಡ್ರೂ ಕೂಡ ಆಶ್ಚರ್ಯ ಆಗುತ್ತೆ, ಯಾಕೆಂದರೆ ಯೋ ಇದೇ ಇಂಥ ವ್ಯವಸ್ಥೆ ಎಷ್ಟು ಚೆನ್ನಾಗಿ ಮಾಡಿದಾನಲ್ಲ ಭಗವಂತ ಅಂತ. ಮೂರನೇದು ದೇವದತ್ತ ಅಂತ. ದೇವದತ್ತ ಪ್ರಾಣ ಏನು ಮಾಡುತ್ತೆ, ದೇಹಕ್ಕೆ ವಿಶ್ರಾಂತಿ ಬೇಕು ಅಂತ ಸೂಚಿಸೋದು ಹೇಗೆ, ಆಕಳಿಕೆ ಬರೆಸುತ್ತೆ. ಈಗ ನಾವು ಅತಿಯಾಗಿ ಕೆಲಸ ಮಾಡಿದಾಗ ಅಥವಾ ಅತಿಯಾಗಿ ಓದ್ತಾ ಕೂತಿರುವಾಗ ಒಂದೇ ಕೆಲಸನ ಬಹಳ ಹೊತ್ತು ನಾವು ಮಾಡ್ತಾ ಕೂತಾಗ ಮೆದುಳಿಗೂ ಕೂಡ ಸ್ಟ್ರೈನ್ ಆಗಿಬಿಡುತ್ತೆ ಅಥವಾ ಅದಕ್ಕೊಂದು ವಿಶ್ರಾಂತಿ ಬೇಕು ಅಂತ ಅನಿಸುತ್ತೆ. ಆಗ ಮೆದುಳಿನ ಕಾರ್ಯಕ್ಷಮತೆ ಕಡಿಮೆ ಆದಾಗ ಸಹಜವಾಗಿ ನಮ್ಮ ದೇಹ ಎಲ್ಲ ಅಲ್ಲಾಡಿಸೋದು ಕಡಿಮೆ ಆಗುತ್ತೆ, ಸುಮ್ಮನೆ ಕೂತಿರ್ತೀವಿ, ಕೊಮ್ಮೆಲೆ ಆಕಳಿಕೆ ಬರೋಕ್ಕೆ ಶುರುವಾಗುತ್ತೆ. ನಾವು ಮಕ್ಕಳು ಆಕಳಿಸ್ತಿದ್ರೆ ಏನು ಹೇಳ್ತೀವಿ, ಮಲಕ್ಕೆ ಹೋಗು ನೀನು ಸುಮ್ಮನೆ ಆಕಳಿಸ್ತಾ ಕೂತಿದೀಯಲ್ಲ ಅಂತ ಅಂತೀವಿ. ಅಂದರೆ ಆಕಳಿಕೆಗೂ ವಿಶ್ರಾಂತಿಗೂ ಮೆದುಳಿಗೆ ಕೊಡಬೇಕಿರೋ ವಿಶ್ರಾಂತಿಗೂ ನೇರವಾದ ಸಂಬಂಧ ಇದೆ. ಹಾಗಾಗಿ ಈ ದೇವದತ್ತ ಅನ್ನೋ ಪ್ರಾಣ ದೇಹಕ್ಕೆ ವಿಶ್ರಾಂತಿ ಬೇಕು ಅಂತ ಸೂಚಿಸಕ್ಕೆ ಆ ಪ್ರಾಣ ಸಂಚರಿಸಿ ನಮಗೆ ಆಕಳಿಕೆ ಬರೆಸಿ ನಮಗೆ ಅದನ್ನು ತಿಳಿಸುತ್ತೆ. ಮುಂದಿನ ಪ್ರಾಣ ಕೂರ್ಮ. ಕೂರ್ಮ ಅಂದರೆ ಈ ಕಣ್ಣನ್ನು ರಕ್ಷಿಸುವಂತಹ ಒಂದು ಪ್ರಾಣ. ಈಗ ನಮ್ಮಲ್ಲಿ ಬಡಿಯೋ ಕಣ್ಣು ರಪ್ಪೆಗಳು ಯಾವಾಗಲೂ ಪಟ ಪಟ ಅಂತ ಬಡಿತಾನೇ ಇರುತ್ತೆ, ಒಂದು ಸರಿಯಾದ ಅಂತರದಲ್ಲಿ ಬಡಿತಾನೇ ಇರುತ್ತೆ. ಈ ಟಿ ವಿ ಬಂದ ಹೊಸ್ತರಲ್ಲಿ ಟಿ ವಿ ನೋಡಿದ್ರೆ ಕಣ್ಣು ಹಾಳಾಗೋಗುತ್ತೆ, ಅದಕ್ಕೆ ಟಿ ವಿ ನೋಡ್ತಾ ಇರುವಾಗ ಕಣ್ಣನ್ನು ತಪ್ಪದೇನೆ ಬಡಿತಾ ಇರಬೇಕು, ಮಿಟುಕಿಸ್ತಾನೇ ಇರಬೇಕು, ಎದುರುಗಡೆ ಕಣ್ಣಿಗೆ ದೋಷ ಬರದೇ ಇರುವಂಥ ಒಂದು ಸಣ್ಣದೊಂದು ಬಲ್ಬ್ ಹಾಕಿ ಅದ್ರ ಜೊತೆನಲ್ಲಿ ಟಿ ವಿ ನೋಡಬೇಕು, ಇಲ್ದಿರೆ ಟಿ ವಿ ಸ್ಕ್ರೀನಿಂದ ನಮಗೆ ಹಾನಿಕರವಾದಂಥ ಕಂಪನಿಗಳು ಬರ್ತಾ ಇರುತ್ತೆ ಅನ್ನೋದೆಲ್ಲ ಒಂದಿತ್ತು. ಈ ಕಣ್ಣು ನಿಮ್ಗೆ ಬೇಕೋ ಬಡಿಯೋ ಅದಕ್ಕದೇ ಚಟುವಟಿಕೆ. ಜೊತೆಗೆ ಎಷ್ಟು ಸೆನ್ಸಿಟಿವ್ ಆಗಿರುತ್ತೆ ಆ ಕೂರ್ಮ ಅನ್ನೋ ಪ್ರಾಣ ಅಂದರೆ ಏನೋ ಬೀಳ್ತಾ ಇದೆ, ಧೂಳು ಬರ್ತಾ ಇದೆ ಅಂದರೆ ನಾನು ಬ್ರೈನ್ಗೆ ಹೇಳಿ ಕಣ್ಣು ಮುಚ್ಚು ಅಂತೇನು ಹೇಳಬೇಕಾಗಿಲ್ಲ. ಆ ಪ್ರಕೃತಿಯ ಒಂದಲ್ಲಾಗೋ ಬದಲಾವಣೆಗಳಲ್ಲಿ ಅಥವಾ ದೇಹಕ್ಕೆ ಏನಾರೋ ತೊಂದರೆ ಇದೆ ಅಂದಾಗ ತಕ್ಷಣ ಈ ಕೂರ್ಮ ಪ್ರಾಣ ಕಣ್ಣನ್ನು ರೆಪ್ಪೆ ಮುಚ್ಚಿಸುತ್ತೆ, ಕಣ್ಣನ್ನು ತೆಗೆದಂಗೆ ಆಗುತ್ತೆ. ಏನು ಇವಾಗ ನಾವು ಸ್ನಾನ ಮಾಡಿದಾಗ ಸೀಯೆಕಾಯಿ ಹಾಕ್ಕೊಂಡ್ರೆ ಎಷ್ಟು ಚೆನ್ನಾಗಿರೋ ಸಿಸ್ಟಮ್ ನಮ್ಮ ದೇಹದಲ್ಲಿದೆ ಅಂದರೆ ಡಬ್ಬಿ ಮುಚ್ಚಳ ಆಡ್ದಂಗೆ ಮುಚ್ಚಿರುತ್ತೆ, ಒಂದು ಚೂರು ಸೀಯೆಕಾಯಿ ಹೋಗೋದೇ ಇಲ್ಲ. ಹಾಗಾಗಿ ಧೂಳಿನಿಂದ ಮಣ್ಣಿನಿಂದ ಅಥವಾ ಕಣ್ಣಿಗೇನಾರು ಬಿದ್ದರೆ ಅದು ಜಿಬ್ರು ಅಂಟು ದೇಹದಲ್ಲಿ, ಬೇರೆದನ್ನೆಲ್ಲ ಅಸಹ್ಯ ಅಂತಂತೀವಿ ಆದರೆ ನಮ್ಮ ದೇಹದಲ್ಲಿ ಇರೋದೇ ಎಲ್ಲ ಅಂಟು ಉಪ್ಪಿಂದ ಕೂಡಿರೋ ಅಂಥ ಅಂಶ. ಹಾಗಾಗಿ ನಮ್ಮ ಕಣ್ಣೇನು ಮಾಡುತ್ತೆ, ಕಣ್ಣಿಗೇನೋ ಒಂದು ಕೂದಲು ಅಥವಾ ಏನೋ ಒಂದಾದರೆ ಸ್ವಲ್ಪ ಹೊತ್ತು ನಾವು ಅದಕ್ಕೆ ಕಾಪಾಡಿಕೊಂಡ್ರೆ ಅದು ಕೂರ್ಮ ಪ್ರಾಣ ಏನು ಮಾಡುತ್ತೆ, ಆ ಜಿಬ್ರನ್ನು ಉತ್ಪತ್ತಿ ಮಾಡಿ ಅಂಟಿನಿಂದ ಆ ಕಸ ಏನು ಬಿದ್ದಿದೆಯೋ, ಧೂಳೇನು ಬಿದ್ದಿದೆಯೋ, ಮಣ್ಣೇನು ಬಿದ್ದೆಯೋ ಅದನ್ನು ಪೂರ್ತಿ ಕುಣಿಕೆಗೆ ತೊಗೊಂಬಂದು ಆ ಕಸ ನನ್ನ ದೇಹಕ್ಕೆ ಬೇಡದ್ದು ಅಂತ ಫಾರಿನ್ ಬಾಡಿ ಅಂತ ಆಚೆ ಹಾಕುತ್ತೆ. ಎಂಥ ಒಳ್ಳೆಯ ವ್ಯವಸ್ಥೆ ನಮ್ಮ ದೇಹದಲ್ಲಿದೆ. ಕೊನೆಯದು ಧನಂಜಯ ಪ್ರಾಣ. ಕೆಲವು ಧರ್ಮಗಳಲ್ಲಿ ವ್ಯಕ್ತಿ ಸತ್ತಾಗ ಅವರನ್ನು ಮಣ್ಣಿಗೆ ಹಾಕುವಂಥ ಪದ್ಧತಿ ಇದೆ, ಕೆಲವರು ಸುಡೋ ಅಂತಹ ಪದ್ಧತಿಗಳಿದೆ, ಕೆಲವರು ಒಂದು ಬೆಟ್ಟ ಪ್ರದೇಶಗಳಲ್ಲಿ ದೇಹನ ಹಾಕಿಬಿಟ್ಟು ಅದರೊಳಗಡೆ ಹಕ್ಕಿ ಪಕ್ಷಿಗಳು ಪ್ರಾಣಿಗಳೆಲ್ಲ ತಿನ್ನಕ್ಕೆ ಬಿಡಬೇಕು ಅಂತ ಕೆಲವು ಅವರವ್ರದೇ ಆದಂಥ ನಂಬಿಕೆ ಸಿದ್ಧಾಂತಗಳಿದೆ. ಆದರೆ ದೇಹದಲ್ಲಿ ಒಂದು ಪ್ರಾಣವನ್ನು ಪಂಚಭೂತಗಳಿಂದ ನಮ್ಮ ದೇಹ ಆಗಿದೆ ಅಂತ ಹೇಳ್ತೀವಿ. ಆ ಪಂಚಭೂತಗಳಲ್ಲಿ ಇರೋವಂಥ ವ್ಯವಸ್ಥೆ ಒಂದು ಒಟ್ಟು ಸೇರಿ ಒಂದು ರೂಪ ಕೊಟ್ಟಿರೋದು, ಮತ್ತೆ ಪಂಚಭೂತಗಳಲ್ಲಿ ಅದು ಸೇರ್ಪಡೆ ಆಗಬೇಕಾದ್ರೆ ದೇಹ ಕೊಳತ್ರೆ ಮಾತ್ರ ಪಂಚಭೂತಗಳಲ್ಲಿ ಸೇರುವಂಥದ್ದು. ಹಾಗಾಗಿ ಪಂಚಭೂತಗಳಲ್ಲಿ ಸೇರಕ್ಕೆ ವ್ಯವಸ್ಥೆ ಮಾಡಿ ಆ ದೇಹನ ಕೊಳತು ಅದನ್ನು ವಿಂಗಡಣೆ ಮಾಡುವಂಥ ಪ್ರಾಣ ಧನಂಜಯ ಪ್ರಾಣ. ಸೊ ಈ ಪಂಚ ಮುಖ್ಯ ಪ್ರಾಣಗಳು ಪಂಚ ಉಪಪ್ರಾಣಗಳು ಸೇರಿ ನಮ್ಮ ದೇಹದ ಸಂಪೂರ್ಣ ಕ್ರಿಯೆಗಳನ್ನು ನಿರ್ವಹಿಸುತ್ತೆ. ಇದುವರೆಗೂ ನಾವು ದೇಹದಲ್ಲಿ ಸಂಚಲನ ಆಗುವಂತಹ ಪಂಚ ಮುಖ್ಯ ಪ್ರಾಣಗಳ ಬಗ್ಗೆ, ಪಂಚ ಉಪವಾಯುಗಳ ಬಗ್ಗೆ ತಿಳ್ಕೊಂಡ್ವಿ. ನಾವು ಪತಂಜಲಿ ಮಹರ್ಷಿಗಳು ಏನು ಹೇಳ್ತಾರೆ ಅಂದರೆ ಕೇವಲ ಎರಡು ಮುದ್ರಾ ಪ್ರಾಣಾಯಾಮಗಳ ಮೂಲಕ, ಅಂದರೆ ಪ್ರಾಣಾಯಾಮಗಳ ಜೊತೆ ವಾಯುಮುದ್ರೆ ಮತ್ತು ಪ್ರಾಣಮುದ್ರೆ ಮೂಲಕ ಈ ಎಲ್ಲ ಪಂಚಪ್ರಾಣಗಳನ್ನು ಪಂಚ ಉಪಪ್ರಾಣಗಳನ್ನು ಚೈತನ್ಯಭರಿತವಾಗಿಸಬಹುದು ಅನ್ನೋದನ್ನು ಹೇಳ್ತಾರೆ. ಆಶ್ಚರ್ಯ ಆಗುತ್ತಲ್ವ ನಿಮಗೆ? ಪ್ರಾಣ ಅಂದ್ರೇನು, ಎಷ್ಟು ವಿಧದ ಪ್ರಾಣಗಳ ಸಂಚಾರ ನಮ್ಮ ದೇಹದಲ್ಲಾಗೋದು ಅಂತ ನೋಡಿದ್ವಿ. ಹಾಗಾದರೆ ಪ್ರಾಣಾಯಾಮ ಅಂದ್ರೇನು ಅಂತ ತಿಳ್ಕೊಬೇಕಾಗುತ್ತೆ. ವಾಯು ಅಂದರೆ ಶ್ವಾಸ, ಉಸಿರು. ಉಸಿರಿರೋವರೆಗೂ ಮಾನವನ ದೇಹದಲ್ಲಿ ಪ್ರಾಣ, ಆದ್ದರಿಂದಲೇ ಉಸಿರನ್ನು ಪ್ರಾಣವಾಯು ಅಂತ ಅನ್ನೋದು. ದೇಹದೊಳಗೆ ಪ್ರಾಣವಾಯುವನ್ನು ನಿಯಂತ್ರಿಸುವಂಥ ವಿಧಾನನೇ ಕ್ರಮನೇ ಪ್ರಾಣಾಯಾಮ. ಪ್ರಾಣವಾಯುವಿನ ಪೂರಕ ಕುಂಭಕ ರೇಚಕಗಳ ಆವೃತ್ತಿಯೇ ಪ್ರಾಣಾಯಾಮ. ಪ್ರಾಣಾಯಾಮದಲ್ಲಿ ಮೂರು ವಿಧ,
ಅಗರ್ಭ ಪ್ರಾಣಾಯಾಮ ಅಂದರೆ ಧ್ಯಾನ ಇಲ್ಲದೇ ಪ್ರಾಣಾಯಾಮ ಮಾಡೋದು, ಸಗರ್ಭ ಪ್ರಾಣಾಯಾಮ ಅಂದರೆ ಧ್ಯಾನದ ಜೊತೆ ಜೊತೆಯಲ್ಲಿ ಪ್ರಾಣಾಯಾಮ ಮುದ್ರೆಗಳನ್ನು ಮಾಡುವಂಥದ್ದು ಪ್ರಾಣಾಯಾಮ ಮಾಡೋದು. ಮುದ್ರಾಸಹಿತ ಪ್ರಾಣಾಯಾಮ ಅಂದರೆ ಪ್ರಾಣಾಯಾಮದ ಜೊತೆ ಮುದ್ರೆಯನ್ನು ಅಳವಡಿಸ್ಕೊಳ್ಳೋದು. ಸೊ ಪ್ರಾಣಾಯಾಮದ ಲಾಭಗಳೇನು ಅನ್ನೋದನ್ನು ಪತಂಜಲಿ ಮಹರ್ಷಿಗಳು ಹೇಳಿದ್ದಾರೆ. ಪ್ರಾಣಾಯಾಮದಿಂದ ದೃಢತೆ, ಬುದ್ಧಿಶಕ್ತಿಯ ವರ್ಧನೆ, ಮನೋನಿಗ್ರಹ, ಆಲೋಚನಾ ಶಕ್ತಿಯ ವೃದ್ಧಿ, ಶ್ವಾಸಕೋಶದ ಕಾಯಿಲೆಗಳ ನಿವಾರಣೆ, ರಕ್ತದ ಒತ್ತಡ ನಿಯಂತ್ರಣ, ಹೃದಯ ದೌರ್ಬಲ್ಯ ನಿವಾರಣೆ, ದೈಹಿಕ ಮತ್ತು ಮಾನಸಿಕ ಆರೋಗ್ಯ, ಮಾನಸಿಕ ಪ್ರಶಾಂತತೆ ಹಾಗೂ ಬೌದ್ಧಿಕ ಚಾತುರ್ಯತೆ ಲಭಿಸುತ್ತೆ ಅಂತ ಹೇಳಿದ್ದಾರೆ ಪ್ರಾಣಾಯಾಮದಿಂದ. 10 ಪ್ರಾಣಾಯಾಮಗಳು ಕೂಡ ಪ್ರಾಣಾಯಾಮದಿಂದ ಹಿಡಿತಕ್ಕೆ ಸಿಕ್ಕುತ್ತೆ. ಮನುಷ್ಯನ ಆಯಸ್ಸು ಅಂದರೆ ಇಂತಿಷ್ಟು ಉಸಿರಾಟ ಅಂತ ಆಯಸ್ಸು ಅಂದರೆ, ಸುದೀರ್ಘ ಉಸಿರಾಟದಿಂದ ಆಯಸ್ಸು ಹೆಚ್ಚುತ್ತೆ, ದೇಹಾರೋಗ್ಯ, ಮನಸ್ಸಿಗೆ ಆನಂದ ಹಾಗೂ ಆತ್ಮನ ಆಯಸ್ಸು ವೃದ್ಧಿಸುತ್ತೆ. ಮುದ್ರೆಯಲ್ಲಿ ಬಳಸೋದು ನಮ್ಮ ಕೈಬೆರಳುಗಳನ್ನು. ನಮ್ಮ ಕೈನ 5 ಬೆರಳುಗಳು ಕೂಡ ಯಾವ ಪಂಚಭೂತವನ್ನು ಸೂಚಿಸುತ್ತೆ ಅನ್ನೋದನ್ನು ನೀವೀಗ ನೋಡ್ತಾ ಇದ್ದೀರಾ. ಹೆಬ್ಬೆರಳು ಅಗ್ನಿಯನ್ನು, ತೋರು ಬೆರಳು ವಾಯು, ಮಧ್ಯದ ಬೆರಳು ಆಕಾಶ, ಉಂಗುರದ ಬೆರಳು ಪೃಥ್ವಿ, ಕಿರುಬೆರಳು ಜಲ. ಈ ಪಂಚಭೂತಗಳು ನಮ್ಮ ಕೈಯಲ್ಲೇ ಇದೆ. ನಮ್ಮ ದೇಹದಲ್ಲಿರುವಂತಹ ಶಕ್ತಿ ಕೇಂದ್ರಗಳಾದ ಚಕ್ರಗಳಿಗೂ ಪಂಚಭೂತಗಳಿಗೂ ಪಂಚಪ್ರಾಣಗಳಿಗೂ ಚೋದಕಗಳಿಗೂ ನೇರವಾದಂತಹ ಸಂಬಂಧ ಇದೆ. ಈ ಬಗ್ಗೆ ಈ ದಿನದ ಕಾರ್ಯಕ್ರಮದಲ್ಲಿ, ಆರೋಗ್ಯ ಆಧ್ಯಾತ್ಮ ಕಾರ್ಯಕ್ರಮದಲ್ಲಿ, ನೀವು ಪಂಚಪ್ರಾಣಗಳ ಬಗ್ಗೆ ತಿಳ್ಕೊಂಡಿದ್ದೀರಾ, ಪಂಚಭೂತಗಳ ಬಗ್ಗೆ ತಿಳ್ಕೊಂಡಿದ್ದೀರಾ, ಷಟ್ಚಕ್ರಗಳು ಅಂದರೆ ಶಕ್ತಿ ಕೇಂದ್ರಗಳ ಬಗ್ಗೆ ತಿಳ್ಕೊಂಡಿದ್ದೀರಾ, ಸೂಕ್ಷ್ಮ ಶರೀರಗಳ ಬಗ್ಗೆ ತಿಳ್ಕೊಂಡಿದ್ದೀರಾ, ಈ ಮುದ್ರೆಗಳನ್ನು ಈ ಪಂಚಭೂತಗಳು ಕೈಯಲ್ಲಿರೋದನ್ನೇ ಬಳಸಿ ಮುದ್ರೆಗಳು ಹೇಗೆ ಮಾಡೋದು ಅನ್ನೋದನ್ನು ಮುಂದಿನ ಸಂಚಿಕೆಯಲ್ಲಿ ಪ್ರಾತ್ಯಕ್ಷಿಕೆ ಕೊಡ್ತೀನಿ ನಾನು. ಇದುವರೆಗೂ ಆರೋಗ್ಯ ಆಧ್ಯಾತ್ಮ ಕಾರ್ಯಕ್ರಮದಲ್ಲಿ ಮುದ್ರಾ ವಿಜ್ಞಾನದ ಬಗ್ಗೆ ತಿಳ್ಕೊಂಡಂಥ ಎಲ್ಲರಿಗೂ ಶರಣು ಶರಣಾರ್ಥಿ.